ज्योतिष गंगा दिन भविष्य कार्यक्रम के तमगे स्वागत वीक्षकरे निम्म राशिय इंदिन दिन भविष्य अंद्रे अक्टोबर 22 2023 भानुवार द्वादश राशियवर फल हेगिदे इवत्तिन दिन मुहूर्त विशेषतेगळु हेगिदे अन्नुवंतह संपूर्णवाद माहितियन्नु तावु ई वीडियोदल्लि तिळिदुकोळ्ळुत्ता इरतक्कंतद्दु इन्नु ज्योतिषक्के संबंधिसिदंत एल्ल माहितिगळु ओंदे कडे ओंदे चानल अल्लि निमगे सिगबेकु अंतंद्रे ई कूडले ई चानल सब्स्क्राइब माड्कोळ्ळि बेल ऐकान प्रेस माड्कोळ्ळि फेसबुक ಅಲ್ಲೂ ಕೂಡ ಸಿಗ್ತಾ ಇದೆ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇರೋರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಅಕ್ಟೋಬರ್ 22 2023 ಭಾನುವಾರ ಶ್ರೀ ಶೋಭಾಕೃತ್ನಾಮ ಸಂವತ್ಸರ ಆಶ್ವೇಜ ಮಾಸ ಶರದ್ ಋತು ದಕ್ಷಿಣಾಯಣ ಶುಕ್ಲಪಕ್ಷ ಇವತ್ತು ಮಾಸಿಕ ದುರ್ಗಾಷ್ಟಮಿ ದುರ್ಗಾಷ್ಟಮಿ ವ್ರತ ಕೂಡ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ಸೂರ್ಯೋದಯ 6:11 ಸೂರ್ಯಾಸ್ತ 5:57 ಸೂರ್ಯನ ರಾಶಿ ತುಲಾ ಆದರೆ ಚಂದ್ರನ ರಾಶಿ ಮಕರ ಆಗಿರುವಂಥದ್ದು ಇನ್ನು ಅಷ್ಟಮಿ ತಿಥಿ 7:58 ಸಾಯಂಕಾಲದವರೆಗೆ ಇರುತ್ತೆ ತದನಂತರ ನವಮಿ ತಿಥಿ ಪ್ರಾರಂಭ ಆಗುತ್ತೆ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ 6:44 ತನಕ ಸಾಯಂಕಾಲದವರೆಗೆ ತದನಂತರ ಶ್ರವಣ ನಕ್ಷತ್ರ ಪ್ರಾರಂಭ ಆಗುತ್ತೆ ವಿಷ್ಟೀಕರಣ 8:58 ತನಕ ಬೆಳಗಿನವರೆಗೆ ತದನಂತರ ಭವಕರಣ ಇರುತ್ತೆ ಸಾಯಂಕಾಲ 7:58 ತದನಂತರ ಬಾಲವಕರಣ ಇರುತ್ತೆ ಸುಕರ್ಮ ಯೋಗ 12:37 ತನಕ ಮಧ್ಯರಾತ್ರಿ ತದನಂತರ ಧೃತಿ ಯೋಗ ಇರತಕ್ಕಂಥದ್ದು 9:53 ತನಕ ರಾತ್ರಿಯವರೆಗೆ ತದನಂತರ ಶೂಲ ಯೋಗ ಪ್ರಾರಂಭ ಆಗುತ್ತೆ ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ 4:28 5:56 ರಾಹುಕಾಲ ಇದೆ 12:04 1:32 ಯಮಗಂಟ ಕಾಲ ಇದೆ 3:00 to 4:28 ಗುಳಿಕ ಕಾಲ ಇರುವಂಥದ್ದು ಇನ್ನು 11:41 12:27 ಅಭಿಜಿತ್ ಮುಹೂರ್ತ ಇರುತ್ತೆ 4:22 5:09 ದುರ್ಮುಹೂರ್ತ ಅಂದ್ರೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಈ ದುಷ್ಟ ಮುಹೂರ್ತದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡೋದು ಅಷ್ಟು ಒಳ್ಳೆ ಫಲ ಸಿಗೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತು ನೋಡಿ ಕೆಲವೊಂದು ವಿಚಾರಗಳಲ್ಲಿ ಹಠಮಾರಿತನದ ಧೋರಣೆ ಅಥವಾ ಒಂದಕ್ಕೆ ಅಂಟಿಕೊಳ್ಳುವಂತಹ ಮನಸ್ಥಿತಿ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕೆಲವೊಂದು ಹಠದಿಂದ ಏನನ್ನು ಸಾಧನೆ ಮಾಡ್ಲಿಕ್ಕಾಗಲ್ಲ ಕೆಲವೊಂದು ಸಂದರ್ಭಗಳನ್ನ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೋಬೇಕು ಒಂದು ಹಂತದವರೆಗೆ ಇರಲಿ ಬಟ್ ಆದ್ರೆ ಆ ಹಂತ ಮೀರಿಯೂ ಕೂಡ ಮುಂದುವರಿಸುವಂಥದ್ದು ಒಳ್ಳೇದಲ್ಲ ಅದನ್ನ ಸಿಚುವೇಶನ್ ಅನ್ನ ನೀವು ಅರ್ಥ ಮಾಡಿಕೊಂಡು ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ ಒಳ್ಳೆಯ ಒಂದು ಪ್ರಭಾವ ನಿಮ್ಮ ಮೇಲೆ ಆಗುವಂಥದ್ದು ಇನ್ನು ಸ್ವಲ್ಪ ಪಾರ್ಟಿಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ ಸುಮ್ಮನೆ ಹಾಳು ಮಾಡುವಂಥದ್ದು ದುಡ್ಡು ಖರ್ಚು ಮಾಡುವಂಥದ್ದು ಏನೋ ಹೊಸ ವಸ್ತು ಖರೀದಿ ಮಾಡುವಂಥದ್ದು ಎಲ್ಲೋ ಊರಿಗೆ ಅಡ್ಡಾಡುವಂಥದ್ದು ವಿಶೇಷವಾಗಿರುವಂಥ ಸ್ಥಳಗಳನ್ನು ನೋಡುವಂಥದ್ದು ಫಿಲ್ಮ್ ನೋಡುವಂಥದ್ದು ಈ ರೀತಿಯಾಗಿ ಏನೋ ಒಂದು ಖರ್ಚು ಮಾಡಬೇಕು ಅನ್ನುವಂಥ ದಾರಿಯನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಹೆಚ್ಚಿನ ಒತ್ತು ನಿಮ್ಮ ದುಡಿಯೋದ್ರ ಕಡೆ ಕೆಲಸ ಮಾಡೋದ್ರ ಕಡೆ ಹೆಚ್ಚಿನ ಒತ್ತನ್ನ ನೀವು ಕೊಟ್ರೆ ತುಂಬಾ ಅನುಕೂಲತೆಗಳು ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಆರ್ಥಿಕವಾಗಿರ್ತಕ್ಕಂಥ ಭಾಗ ಇವತ್ತು ಬಲಗೊಳ್ಳುವಂತಹ ಸಾಧ್ಯತೆಗಳಿದೆ ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆ ಅವಕಾಶಗಳು ನಿಮ್ಗೆ ಸಿಗುತ್ತೆ ಕೆಲಸದ ಮೇಲೆ ಹೆಚ್ಚಿನ ಒಂದು ಫೋಕಸ್ ಅನ್ನು ಮಾಡಿದ್ರೆ ಇನ್ನು ಯಾವುದೇ ವ್ಯಕ್ತಿಗೆ ಸಾಲ ನೀಡಿದ್ರೆ ಆ ಹಣ ಇವತ್ತು ಮರಳಿ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಸ್ನೇಹಿತರು ಕುಟುಂಬದ ಸದಸ್ಯರು ನಿಮಗೆ ಒಳ್ಳೆಯ ಪ್ರೋತ್ಸಾಹವನ್ನ ಕೊಡ್ತಾರೆ ಬೆಂಬಲವನ್ನ ಕೊಡ್ತಾರೆ ಕುಟುಂಬ ಸದಸ್ಯರು ನಿಮಗೆ ಅರ್ಥ ಮಾಡ್ಕೋತಾರೆ ಮತ್ತೆ ಸ್ನೇಹಿತರು ಕೂಡ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಬೆಂಬಲಿಸ್ತಾರೆ ಇನ್ನು ಇದರಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಪತ್ನಿ ಇರ್ಬೋದು ಅಥವಾ ಪತಿ ಇರ್ಬೋದು ಅವರು ಕೂಡ ಬೆಂಬಲ ಕೊಡೋದ್ರ ಜೊತೆಗೆ ಅವರೇನಾದ್ರೂ ಸ್ವಲ್ಪ ನಿಮ್ಮಿಂದ ದೂರ ಇದ್ರೆ ಅವ್ರ ಜೊತೆಯಲ್ಲಿ ಬಹಳಷ್ಟು ಸಮಯದ ಕಾಲ ನೀವು ಮಾತಾಡುವಂತಹ ಅಥವಾ ಫೋನ್ ಮಾಡಿ ಮಾತಾಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಸ್ವಲ್ಪ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೌಶಲ್ಯದಿಂದ ಗುರುತಿಸಿಕೊಳ್ಳುವಂತಹ ದಿನ ಆಗಿದೆ ಯಾಕಂತಂದ್ರೆ ನಿಮ್ಮ ಪ್ರಾಮಾಣಿಕತೆಗೆ ಪ್ರೋತ್ಸಾಹ ಸಿಗುವಂಥದ್ದು ಬೆಲೆ ಸಿಗುವಂಥದ್ದು ಗೌರವ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ನೀವು ಬದ್ಧತೆ ಏನಿದೆಯಲ್ಲ ಆ ಬದ್ಧತೆಗೆ ತಕ್ಕಂತಹ ಕೌಶಲ್ಯಗಳು ಸೃಷ್ಟಿ ಆಗುತ್ತೆ ಆ ಕೌಶಲ್ಯಕ್ಕೆ ತಕ್ಕಂತಹ ಒಂದು ಪ್ರಭಾವ ನಿಮ್ದು ಈ ದಿನದ್ದಾಗಿರುತ್ತೆ ಇನ್ನು ವಿಷಯಗಳು ನೀವು ಬಯಸುವ ರೀತಿಯಲ್ಲಿ ಇರೋದಿಲ್ಲ ಆದ್ರೂ ಕೂಡ ಅದು ಬೇರೆ ತರದಲ್ಲಿ ನಿಮಗೆ ಒಳ್ಳೆ ಫಲಗಳನ್ನೇ ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ವಿಶೇಷವಾಗಿ ಪ್ರೇಮಿಗಳಿಗೆ
ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪರದಾಡುವಂತಹ ಲಕ್ಷಣಗಳು, ಸ್ವಲ್ಪ ಅನುಮಾನಗಳಿರುತ್ತೆ. ಏನಪ್ಪ ಇದು ಸರಿನಾ ತಪ್ಪ, ಸರಿನಾ ತಪ್ಪ ಅನ್ನುವಂತಹ ಕ್ಯಾಲ್ಕುಲೇಷನ್ ನಿಮ್ಮಲ್ಲಿ ನಡೀತಾ ಇರತಕ್ಕಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಇರುಸು ಮುರುಸು ಪ್ರಾರಂಭದಲ್ಲಿ ಆದರೂ ಕೂಡ ಸಾಯಂಕಾಲದಷ್ಟಿಗೆ ಸಮಸ್ಯೆಗಳೆಲ್ಲ ಸರಿಯಾಗುತ್ತೆ, ಹೊಂದಾಣಿಕೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಪ್ರೇಮಿಗಳಲ್ಲಿ. ಇನ್ನು ಈ ಒಂದು ಮೇಷರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಅದೃಷ್ಟದ ಸಂಖ್ಯೆ 3. ವೃಷಭ ರಾಶಿ, ವೃಷಭ ರಾಶಿಯವರು ಇವತ್ತು ನೋಡಿ ಸ್ವಲ್ಪ ಆರಾಮವಾಗಿರ್ಲಿಕ್ಕೆ, ಸಂತೋಷವಾಗಿರ್ಲಿಕ್ಕೆ, ಸುಖಿಯಾಗಿರ್ಲಿಕ್ಕೆ ಏನು ಬೇಕಾಗಿದೆ ಆ ಒಂದು ಪ್ರಯತ್ನಗಳು ನಿಮ್ಮಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ. ಹಣ ಉಳಿಸ್ಕೊಳ್ಳುವಂಥದ್ದಾಗಿರ್ಬೋದು, ಮನೆ ಕಟ್ಟಿಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಹಣವನ್ನು ಸೇಫ್ ಮಾಡಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮ ಮನೆ ಸೇಫ್ ಆಗಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು, ಜೀವನದ ಬಗ್ಗೆ ಒಂದಿಷ್ಟು ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗುತ್ತೆ. ಸ್ವಲ್ಪ ಸೆಕ್ಯೂರಿಟಿ ಬಗ್ಗೆ, ಜೀವನದ ಒಂದು ಸೆಕ್ಯೂರಿಟಿ ಬಗ್ಗೆ ನೀವು ಚಿಂತನೆ ಮಾಡುವಂತಹ, ನಿಮ್ಮ ಮೇಲೆ ಒಂದು ಹೆಚ್ಚಿನ ಮಹೋನ್ನತ ಜವಾಬ್ದಾರಿ ಇರೋದ್ರಿಂದ ಆ ಜವಾಬ್ದಾರಿಯನ್ನ ಸಕಾರಗೊಳಿಸುವಂತಹ ನಿಟ್ಟಿನಲ್ಲಿ ನೀವು ಇವತ್ತು ಯೋಚನೆ ಮಾಡುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆಯ ಹಣ ಮಾಡುವಂತಹ ಸಾಧ್ಯತೆಗಳು ಇದೆ, ಆದ್ರೆ ಆ ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಸ್ವಲ್ಪ ಚಿಂತೆ ಇರುತ್ತೆ, ಏನಪ್ಪ ಇಷ್ಟೆಲ್ಲ ದುಡಿತಾ ಇದ್ದೀವಿ ನಿಜ, ಆದ್ರೆ ದುಡ್ಡೇ ಉಳಿತಾ ಇಲ್ವಲ್ಲ, ದುಡ್ಡೇ ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ಬೇಸರಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇದೆ. ಸಂಜೆ ಸ್ನೇಹಿತರೊಂದಿಗೆ ಹೋಗಿ ಸ್ವಲ್ಪ ಏನೋ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದು, ಅಥವಾ ಒಳ್ಳೆಯ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು, ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳು ಸಾಯಂಕಾಲದಷ್ಟಿಗೆ ಕಂಡು ಬರುತ್ತೆ. ಸ್ವಲ್ಪ ನಿಮ್ಮ ಕೆಲಸದ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸದ ತನಿಖೆ ಆಗುವಂತಹ ಸಾಧ್ಯತೆಗಳಿದೆ. ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಇವತ್ತು ಇನ್ವೆಸ್ಟಿಗೇಷನ್ ಆಗುವಂಥದ್ದು, ಮೇಲಧಿಕಾರಿಗಳು ಪರಿಶೀಲನೆ ಮಾಡುವಂಥದ್ದು, ನಿಮ್ಮ ಕೆಲಸದ ಬದ್ಧತೆಗಳನ್ನ ಇವತ್ತು ಚೆಕ್ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾಗಿ ಸ್ವಲ್ಪ ಕಾಗದ ಪತ್ರಗಳಾಗಿರ್ಬೋದು, ಅಥವಾ ನೀವು ಕೆಲಸ ಮಾಡಿರುವಂತಹ ರಿಪೋರ್ಟ್ಗಳಾಗಿರ್ಬೋದು, ಸ್ವಲ್ಪ ವ್ಯವಸ್ಥಿತವಾಗಿ ತೆಗೆದಿಟ್ಟು ಇವತ್ತು ಪ್ರಿಪೇರ್ ಆಗುವಂತಹ ಒಂದು ದಿನ. ಅದು ಸರ್ಕಾರಿ ಅರೆ ಸರ್ಕಾರಿ ಅಂತಲ್ಲ, ಪ್ರತಿಯೊಬ್ಬರು ನೀವು ಮಾಡುವಂತ ಕೆಲಸವನ್ನ ಇವತ್ತು ಚೆಕ್ ಮಾಡ್ತಾರೆ. ನಿಮ್ಮ ಹಿರಿಯರು ಅಥವಾ ನಿಮ್ಮ ಯಜಮಾನರು, ನಿಮ್ಮ ಬಾಸು, ಈ ರೀತಿ ಅವರು ಟೆಸ್ಟ್ ಮಾಡಿಕೊಳ್ಳುವಂತಹ ಸಂದರ್ಭಗಳು ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೇದು. ಇವತ್ತು ಬೆಳಗ್ಗೆನಿಂದ ನೀವು ಅಲರ್ಟ್ ಆಗಿದ್ರೆ ಸ್ವಲ್ಪ ಸಮಸ್ಯೆಗಳನ್ನ ನೀವು ತಪ್ಪಿಸ್ಕೋಬಹುದು. ಇದು ಬಹಳ ಎಚ್ಚರಿಕೆ ಅಂತೇಳಿ ತೆಗೆದುಕೊಳ್ಬೇಕಾಗತ್ತೆ ವೃಷಭ ರಾಶಿಯವರು. ಇನ್ನು ಆತಂಕದ ಪರಿಸ್ಥಿತಿಯಲ್ಲಿ ಸ್ವಲ್ಪ ನೀವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ತೊಂದರೆಗಳಿಗೆ ಕಾರಣ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವೊಂದು ಜನರಿಗೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವೃಷಭ ರಾಶಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ವ್ಯವಹಾರಕ್ಕೆ ಹೊಸ ನಿರ್ದೇಶನ ನೀಡುವ ಬಗ್ಗೆ ಯೋಚನೆಯನ್ನು ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹೊಸ ಅದನ್ನಲ್ಲಿ ಒಂದು ಒಳ್ಳೆ ಕೌಶಲ್ಯವನ್ನ ರೂಢಿಸ್ಕೊಳ್ಳುವಂಥದ್ದು, ಹೊಸ ರೀತಿಯಲ್ಲಿ ಅದನ್ನ ಬದಲಾಯಿಸಿಕೊಳ್ಳುವಂತಹ ಯೋಚನೆಯನ್ನು ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಸಮಯಕ್ಕಿಂತ ಹೆಚ್ಚೇನೂ ಅಲ್ಲ, ಸಮಯವನ್ನ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಚೆನ್ನಾಗಿ ಬಳಸ್ಕೊಳ್ಳಿ ಸಮಯವನ್ನ, ಕೆಲಸದ ಕಡೆ ಹೆಚ್ಚಿನ ಆಸಕ್ತಿಯನ್ನ ವಹಿಸ್ಕೊಳ್ಳಿ. ಸುಲಭವಾಗಿ ಇವತ್ತು ಅಂದುಕೊಂಡಂತ ಕೆಲಸಗಳು ನೆರವೇರುವಂತಹ ಸಾಧ್ಯತೆಗಳಿದೆ. ಪ್ರೇಮಿಗಳಲ್ಲಿ ಸ್ವಲ್ಪ ದ್ವಂದ್ವ ನಿಲುವುಗಳಿರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ, ಒಬ್ರಿಗೊಬ್ರು ಸ್ವಲ್ಪ ಹೊಂದಾಣಿಕೆಯ ಕೊರತೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹ ಈ ರೀತಿಯಾಗಿ ಸಾಯಂಕಾಲ ಅತಿಯಾಗಿ ಕಂಡು ಬರುವಂತಹ ಸಾಧ್ಯತೆಗಳು ವೃಷಭ ರಾಶಿಯ ಪತಿ ಪತ್ನಿಯರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ,
ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟದ ಸಂಖ್ಯೆ 2 ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಅನ್ನುವಂಥದ್ದಿದೆ, ಹೊಸ ಆಲೋಚನೆ ಅನ್ನುವಂಥದ್ದಿದೆ, ಹೊಸ ಚುರುಕುತನವನ್ನ ಇವತ್ತು ನೋಡಬಹುದು. ಲವಲವಿಕೆಯಿಂದ, ಚಟುವಟಿಕೆಯಿಂದ, ಚುರುಕುತನದಿಂದ ಇವತ್ತು ಇರಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಆರೋಗ್ಯ ನಿಮಗೆ ಪೂರ್ಣವಾಗಿ ಬೆಂಬಲಿಸುತ್ತದೆ. ಫಿಸಿಕಲಿ ತುಂಬಾ ಫಿಟ್ನೆಸ್ ಆಗಿರುವಂತಹ ಸಾಧ್ಯತೆಗಳು, ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಫಿಟ್ನೆಸ್ ಆಗಿರುವಂತಹ ಒಂದು ಅದ್ಭುತವಾಗಿರತಕ್ಕಂತಹ ದಿನ ಮಿಥುನ ರಾಶಿಯವರಿಗೆ. ಆರೋಗ್ಯ ವಿಚಾರದಲ್ಲಿ, ಚುರುಕುತನದ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಗನೆ ಹೇಳ್ತೀರಿ, ಕೆಲಸದ ಕಡೆ ಹೆಚ್ಚಿನ ಒತ್ತನ್ನು ಕೊಡುವಂತದ್ದಿದೆಯಲ್ಲ, ಅದು ತುಂಬಾ ಅನುಕೂಲವನ್ನ ತಂದುಕೊಡುತ್ತೆ. ಇದರಿಂದ ಏನಾಗುತ್ತೆ, ಹಣ ಗಳಿಸೋದಕ್ಕೆ, ಕೆಲಸವನ್ನ ಟಾರ್ಗೆಟ್ ಇಟ್ಟು ಅದನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ಸಹಕಾರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಸ್ವಲ್ಪ ಯಾವುದೇ ಒಂದು ವಿಶೇಷವಾದಂತ ಕೆಲಸಗಳಿದ್ರೆ ನಿಮ್ಮ ಕೈಯಿಂದ ಜಾರಿ ಹೋಗ್ಲಿಕ್ಕೆ ನೀವು ಅವಕಾಶವನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು. ಬೇರೆಯವ್ರ ಪಾಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ನೀವೇ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಅವಕಾಶಗಳನ್ನ ಬೇರೆಯವರು ಉಪಯೋಗ ಮಾಡ್ಕೊಳ್ಳಿಕ್ಕೆ ಬಿಡಬೇಡಿ. ಯಾಕಂದ್ರೆ ಈ ಮಿಥುನ ರಾಶಿಯವರಿಗೆ ಸಹಜವಾಗಿ ಈ ತರದ ಸಮಸ್ಯೆಗಳಿದೆ. ಯಾಕಂತಂದ್ರೆ ನಿಮ್ಗೇನೋ ಒಂದು ಒಳ್ಳೆ ಅವಕಾಶ ಇರುತ್ತೆ, ಅಥವಾ ನಿಮ್ಗಿನ್ ಚಿಕ್ಕವರು ಇರ್ತಾರೆ, ನಿಮ್ಮನ್ನ ಓವರ್ಟೇಕ್ ಮಾಡಿ ಹೋಗ್ಬಿಡ್ತಾರೆ, ಅಥವಾ ನಿಮ್ಮ ಅವಕಾಶ ಬೇರೆ ಯಾರೋ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ, ಅದು ನೀವ್ ಮಾಡ್ತಾ ಹೋದ್ರೆ ಅದು ಆಗಲ್ಲ. ಈ ರೀತಿಯಾಗಿ ನಿಮ್ ಪ್ಲಾನ್ ಅನ್ನ ಬೇರೆಯವರು ಉಪಯೋಗ ಮಾಡ್ಕೊಳ್ಳುವಂಥದ್ದು ಇದು ಹೊಸದೇನಲ್ಲ ನಿಮಗೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಇನ್ನು ಸಾಮಾಜಿಕ ಕಾರ್ಯಗಳಿಗೆ ಹಾಜರಾಗ್ಲಿಕ್ಕೆ ಅವಕಾಶಗಳು ನಿಮಗೆ ಕಂಡು ಬರುವಂಥದ್ದು. ಕೆಲವೊಂದು ಜನರಿಗೆ ಸಭೆ ಸಮಾರಂಭಗಳು, ಸಂಘ ಸಂಸ್ಥೆಗಳು, ರಾಜಕೀಯ ವಿಚಾರಗಳು, ಈ ರೀತಿ ಏನೋ ಒಂದು ನಿಮ್ಮ ಇರುವಂತಹ ಒಂದು ಏರಿಯಾದಲ್ಲಾದ್ರೂ ಕೂಡ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಅಥವಾ ಅದ್ರ ಬಗ್ಗೆ ಚಿಂತನೆ ಮಾಡುವಂತಹ ಸಾಧ್ಯತೆಗಳು ನಿಮ್ಮನ್ನ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಪ್ರಭಾವಿ ವ್ಯಕ್ತಿಗಳ ಭೇಟಿ ಆಗ್ಬೋದು, ಅವರ ಸಂಪರ್ಕಗಳು ಸಿಗಬಹುದು, ಅವರ ಸ್ನೇಹ ಒಂದು ಪರಿಚಯ ಆಗಿ ಸ್ವಲ್ಪ ಮಾನಸಿಕವಾಗಿ ದೃಢತೆ ಅನ್ನುವಂಥದ್ದು ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಇಂದಿನ ದಿನ ಪ್ರೀತಿಯ ವಿಚಾರಗಳಲ್ಲಿ ಪ್ರೇಮಿಗಳಿಗೆ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ದಿನ. ಜಗಳನೂ ಇದೆ, ಆದ್ರೆ ಕೊನೆಯಲ್ಲಿ ಆ ಜಗಳದಿಂದ ಪ್ರೀತಿಗೆ ಮರಳಿ ಮತ್ತೆ ಹೊಸ ಒಂದು ಸಂತೋಷವನ್ನ ತಂದುಕೊಡುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಕಂಡು ಬರುತ್ತೆ. ಇನ್ನು ನೀವು ಹಾಜರಾಗ್ತಕ್ಕಂತಹ ಕಾರ್ಯಕ್ರಮಗಳಿರ್ಬೋದು, ಸಭೆಗಳಿರ್ಬೋದು, ಮನೆಗಳಿರ್ಬೋದು, ಅಥವಾ ಬೇರೆ ಕಡೆ ಎಲ್ಲೇ ನೀವು ಹೋದ್ರೂ ಕೂಡ ಹೊಸ ವಿಚಾರಗಳನ್ನ ಇವತ್ತು ಕಲಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸ್ವಲ್ಪ ಬಿಡುವಿಲ್ಲದ ವೇಳಾಪಟ್ಟಿ ಇರುತ್ತೆ, ಯಾಕಂತಂದ್ರೆ ಸಿಕ್ಕಾಪಟ್ಟೆ ಕೆಲಸದ ಮೇಲೆ ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾ ಇದ್ದೀರಿ, ಬಹಳಷ್ಟು ಕಷ್ಟಪಡ್ತಾ ಇದ್ದೀರಿ, ಜವಾಬ್ದಾರಿತವಾಗಿ ನೀವು ನಡ್ಕೊಳ್ತಾ ಇದ್ದೀರಿ, ಒತ್ತಡಗಳು ಜಾಸ್ತಿ ಇರೋದ್ರಿಂದ ಇವತ್ತು ನಿಮಗೆ ಸಮಯ ಕೂಡ ಸಿಗುವಂತಹ ಸಾಧ್ಯತೆಗಳು ಸಾಯಂಕಾಲ ಸಿಗುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಮತ್ತು ಪತಿ ಪತ್ನಿಯರ ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಖುಷಿ ಖುಷಿಯಾಗಿರ್ತಾರೆ, ಹಬ್ಬ ಪರವಾಗಿಲ್ಲ, ಇವತ್ತೇನೋ ಒಂದು ಸಮಯ ಸಿಕ್ಕಿದೆಯಲ್ಲ ಅಂತ ತಿಳ್ಕೊಂಡು ಪತಿ ಪತ್ನಿಯರು ಬಹಳ ಸಂತೋಷವಾಗಿರೋದಕ್ಕೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ,
ಮಿಥುನ್ ರಾಶಿಯವರ ಅದೃಷ್ಟದ ಸಂಖ್ಯೆ 9. ಕಟಕ ರಾಶಿ ನೋಡಿ, ಊಹಾಪೋಹಗಳು ನಿಮಗೆ ಕೆಲವೊಂದು ಲಾಭಗಳನ್ನ ತಂದುಕೊಡುವಂತಹ ಸಾಧ್ಯತೆಗಳಿದೆ. ಬೇರೆಯವ್ರದ್ದು ಯಾರದೋ ಒಂದು ವಿಚಾರಗಳನ್ನ ಇಟ್ಟುಕೊಂಡು ನೀವು ಲಾಭವನ್ನ ಗಳಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇವತ್ತು ನಿಮ್ಗೆ ಕಂಡು ಬರುತ್ತೆ. ಆರೋಗ್ಯ ಸಂಬಂಧಿತ ಕೆಲವೊಂದು ಸಮಸ್ಯೆಗಳು ನಿಮ್ಮನ್ನ ಕೆಲವೊಂದು ಚಿಂತಿತರನ್ನಾಗಿ ಮಾಡಬಹುದು. ಎಲ್ಲ ಒಂದು ಕಡೆ ದೀರ್ಘಕಾಲೀನ ನೋವುಗಳು ನಿಮ್ಮ ಮನಸ್ಸಿನಲ್ಲಿ ಬಾಧಿಸುವಂತದ್ದು, ಅನಾರೋಗ್ಯಗಳು ಬಾಧಿಸುವಂತ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಹಣದ ಬಗ್ಗೆ ಕುಟುಂಬದ ಸದಸ್ಯರಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗುತ್ತೆ. ನಿಮ್ಮ ಬಳಿ ಏನಾದ್ರೂ ದುಡ್ಡಿದೆಯಾ, ನಾನು ಇದೇ ಖರ್ಚು ಮಾಡಬೇಕು, ಇದನ್ನೇ ಮಾಡ್ಬೇಕಂತ ನೀವು ಅನ್ಕೊಂಡಿರ್ತೀರಿ. ಅವರು ಕುಟುಂಬದವರು ಅದಕ್ಕೆ ಒಪ್ಪಲ್ಲ, ಅವ್ರದ್ದು ಒಂದು ನಿರ್ಧಾರಗಳು ಬೇರೆ ಆಗಿರುತ್ತೆ. ಈ ರೀತಿಯಾಗಿ ಕೆಲವೊಂದು ಗೊಂದಲಗಳು ಇರ್ತವೆ. ಹಾಗಾಗಿ ಕುಂತ್ಕೊಂಡು ಮಾತಾಡಿಕೊಂಡು ಇಬ್ಬರ ಮಧ್ಯದಲ್ಲಿ ಯೋಚನೆ ಮಾಡಿಕೊಂಡು ಬಂದಿರುವಂತಹ ಹಣ, ಕೂಡಿಟ್ಟಿರುವಂತಹ ಹಣ, ನಿಮ್ಮಲ್ಲಿರ್ತಕ್ಕಂತ ದುಡ್ಡು ಯಾವ ರೀತಿ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಸಕಾರಾತ್ಮಕವಾದಂತಹ ಒಂದು ಚಿಂತೆಯನ್ನ ಕಟಕ ರಾಶಿಯವರು ಇವತ್ತು ಮಾಡ್ಬೇಕಾಗತ್ತೆ. ಹಣಕಾಸಿನ ವಿಷಯದ ಬಗ್ಗೆ ಎಲ್ಲರ ಅಭಿಪ್ರಾಯಗಳನ್ನ ಸಲಹೆ ಸಹಕಾರವನ್ನು ತೆಗೆದುಕೊಂಡ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ಕಟಕ ರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಪ್ರೇಮಿಗಳಿಗಂತೂ ಅದ್ಭುತವಾಗಿರ್ತಕ್ಕಂತಹ ದಿನ. ನೀವೇನಾದ್ರೂ ಮನಸ್ಸಿನಲ್ಲಿರ್ತಕ್ಕಂಥ ಯೋಚನೆಗಳನ್ನ ಹೇಳಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇವತ್ತು ಶೇರ್ ಮಾಡ್ಕೋಬಹುದು, ಮಾತಾಡಬಹುದು, ಹೇಳ್ಬೋದು. ಆಂತರಿಕವಾಗಿರ್ತಕ್ಕಂಥ ಶಕ್ತಿ ತುಂಬಾ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ತುಂಬಾ ಬಲಗೊಳ್ಳುವಂತಹ ಸಾಧ್ಯತೆಗಳಿದೆ. ಬೇರೆಯವರಿಂದನೂ ಕೂಡ ಇವತ್ತು ನಿಮಗೆ ಬೆಂಬಲ ಸಿಗುವಂತಹ ಸಾಧ್ಯತೆಗಳು, ಸ್ನೇಹಿತರಿಂದ ನೆರೆಹೊರೆಯವರಿಂದ ನಿಮಗೆ ಕೆಲಸದ ಸ್ಥಳದಲ್ಲೂ ಕೂಡ ಒಂದು ಬೆಂಬಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸ್ವಲ್ಪ ಬಹಳ ಕಾಸ ತೀರಾ ನಿಮಗೆ ಹತ್ತಿರ ಇರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಸ್ವಲ್ಪ ನೀವು ಮಾಡ್ತಕ್ಕಂಥ ಕೆಲಸ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇವತ್ತು ಒಂಥರ ಎಜುಕೇಟೆಡ್ ದಿನ ಅಂತ ಹೇಳ್ಬೋದು. ಕಲೀಲಿಕ್ಕೆ ಬಹಳಷ್ಟು ಅವಕಾಶಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲಸ ಎಲ್ಲವೂ ನಿಮ್ಮ ಪರವಾಗಿರುವಂತಹ ಒಂದು ಲಕ್ಷಣಗಳು. ನೀವೇನ್ ಮಾಡ್ತೀರಿ ಇವತ್ತು ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಅದು ತುಂಬಾ ಮನೆಗಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಒಳ್ಳೆ ಒಳ್ಳೆ ಸ್ಫೂರ್ತಿದಾಯಕ ವಿಚಾರಗಳಲ್ಲಿ ತುಂಬಿಕೊಂಡಿರ್ತದೆ ಅನ್ನುವಂಥದ್ದು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿಯವರಿಗೆ ಇವತ್ತು ಅದೃಷ್ಟದ ಸಂಖ್ಯೆ 4. ಸಿಂಹರಾಶಿಯವರು ನೋಡಿ, ಬಹುಕಾಲದಿಂದ ಎದುರು ನೋಡ್ತಾ ಇರತಕ್ಕಂತಹ ಜೀವನ ಒತ್ತಡಗಳಿಂದ ಶಮನ ಪಡಿತಕ್ಕಂಥದ್ದು. ನಿಮಗೆ ಬಹಳ ದೀರ್ಘಕಾಲದಿಂದ ಯಾವುದೋ ಒಂದು ವಿಚಾರದ ಬಗ್ಗೆ ಚಿಂತೆ ಇತ್ತು, ನೋವಿತ್ತು, ಬೇಸರ ಇತ್ತು, ಯಾವುದೋ ಒಂದು ಕೆಲಸ ಅರ್ಧದಲ್ಲಿ ನಿಂತೋಗಿದೆ, ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ನನಗೆ ತೊಂದರೆ ಆಗ್ತಾ ಇದೆ, ಆರೋಗ್ಯ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ, ಮತ್ತು ನನಗೆ ಒಂದು ಬದ್ಧತೆ ಅನ್ನುವಂಥದ್ದು ಬೇಕು, ಮತ್ತು ನನ್ನ ಜೀವನದಲ್ಲಿ ಒಂದು ಗುರಿ ಅನ್ನುವಂಥದ್ದು ಬೇಕು, ನನಗೆ ಕೆಲವೊಂದು ಮುಂದೆ ನಾನು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಯೋಚನೆ ನಿಮ್ಮ ಮನಸ್ಸಿನಲ್ಲಿದ್ರೆ ಖಂಡಿತವಾಗಿಯೂ ಇವತ್ತು ಸಾಕಾರಗೊಳ್ಳುವಂತಹ ದಿನ, ಅದಕ್ಕಾಗಿ ಒಂದು ಆಲೋಚನೆ ಮಾಡುವಂತಹ ದಿನ, ಭವಿಷ್ಯತ್ತಿನಲ್ಲಿ ಒಂದು ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗಿರತಕ್ಕಂತಹ ಒಂದು ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಳೆ ಒತ್ತಡಗಳು, ಸಮಸ್ಯೆಗಳು ಇವತ್ತು ಶಮನ ಆಗುವಂತಹ ಸಾಧ್ಯತೆಗಳಿದೆ. ಮತ್ತು ಶಾಶ್ವತವಾಗಿ ಕೆಲವೊಂದು ಸಮಸ್ಯೆಯಿಂದ ದೂರ ಉಳಿಲಿಕ್ಕೆ ನಿಮ್ಮ ಜೀವನ ಶೈಲಿಯನ್ನ ಬದಲಿಸುವಂತಹ ಒಂದು ಸಮಯ. ಕೆಲವೊಂದು ಇಷ್ಟು ದಿನ ಆಗಿರತಕ್ಕಂತಹ ಒಂದು ಕೆಟ್ಟ ವಿಚಾರಗಳು, ಕೆಟ್ಟ ಘಟನೆಗಳಿಂದ ಹೊರಗಡೆ ಬಂದು ಹೊಸ ದಾರಿ, ಹೊಸ ಜೀವನ, ಹೊಸ ಒಂದು ಹುಮ್ಮಸ್ಸು ನಿಮ್ಮ ಮನಸ್ಸಿನಲ್ಲಿ ಕಾಣುವಂಥದ್ದು. ಈ ರೀತಿ ಭವಿಷ್ಯತ್ತಿನಲ್ಲಿ ಒಂದೇ ದಿನಕ್ಕಾಗದೆ ಇದ್ರು ಭವಿಷ್ಯತ್ತಿಗೆ ಇದು ಬಹಳಷ್ಟು ಉಪಯುಕ್ತ ಆಗುತ್ತೆ. ಸಿಂಹರಾಶಿಯವರಿಗೆ ಇಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಬಹಳ ಸಹಕಾರಿ ಆಗುತ್ತೆ. ಇದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯ ಅಂಶನೂ ಕೂಡ. ಹಾಗಾಗಿ ನಿಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ಕೆಟ್ಟ ವಿಚಾರಗಳನ್ನ ತೆಗೆದಾಕಿ ಒಳ್ಳೆ ಅವಕಾಶಗಳಿದೆ, ಅದನ್ನ ಉಪಯೋಗ ಮಾಡಿಕೊಳ್ಳಿ. ಆ ಅವಕಾಶವನ್ನ ಸಮಯದ ಸದುಪಯೋಗವನ್ನ ನೀವು ಪಡೆದುಕೋಬೇಕಾಗತ್ತೆ. ಆ
ಉತ್ತರ ಪಡ್ಕೊಂಡಾಗ ನಿಮಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುವಂತಹ ಸಾಧ್ಯತೆಗಳಿದೆ. ಇಂಥ ಅವಕಾಶಗಳು ನೀವೇನಾದರೂ ತಪ್ಪಿಸ್ಕೊಂಡ್ರೆ ಅಥವಾ ಉಪಯೋಗ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಬರುವಂತ ದಿನಗಳಲ್ಲಿ ಇನ್ನೂ ಬಹಳಷ್ಟು ಗೋಜಿನಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಕಾಂಟ್ರವರ್ಸಿಗಳಿಗೆ ಸಿಕ್ಕಾಕೊಳ್ಳುವಂಥದ್ದು, ತೊಂದರೆ ತಾಪತ್ರಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತಹ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಸಮಯ ನಿಮ್ಮ ಮುಂದೆ ಜಾಸ್ತಿ ಇಲ್ಲ, ಸ್ವಲ್ಪ ಸಮಯ ಇದೆ. ಅರ್ಥಕೊಂಡು ನೀವು ನಡೆದ್ರೆ ಖಂಡಿತವಾಗಿಯೂ ಒಳ್ಳೆ ಫಲಗಳು ನಿಮಗೆ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನೀವು ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಯಾಕಂತಂದ್ರೆ ದುಂದು ವೆಚ್ಚ ಮಾಡೋದ್ರಲ್ಲಿ, ಖರ್ಚು ಮಾಡೋದ್ರಲ್ಲಿ ಸಿಂಹರಾಶಿಯವರು ನಿಶ್ಚೀಮರು. ಈ ಕಾರಣದಿಂದಾಗಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಅದೇ ಹೇಳಿದ್ದೀನಿ, ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಯಾವುದೋ ಒಂದು ವಸ್ತು ಚೆನ್ನಾಗಿ ಕಾಣ್ತು ಅಂತಂದ್ರೆ ಅದು ತಗೊಳ್ಳೋವರೆಗೆ ಬಿಡುವಂತಹ ವ್ಯಕ್ತಿತ್ವ ನಿಮ್ದಲ್ಲ. ಹಾಗಾಗಿ ತೆಗೆದುಕೊಳ್ಳಿ ಇಲ್ಲಂತಲ್ಲ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೇದು. ಸ್ನೇಹಿತರ ಜೊತೆಗಿನ ಚಟುವಟಿಕೆಗಳು ಸಂತೋಷಗಳನ್ನ ತಂದುಕೊಡುತ್ತೆ. ಸ್ವಲ್ಪ ಖಾಲಿ ಉಳಿದಿರ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಅವಕಾಶಗಳನ್ನು ನೀವು ಉಪಯೋಗಿಸ್ಕೊಳ್ಳುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೆಲಸದ ಮೇಲೆ ಗಮನ ಹರಿಸಿದ್ರೆ ಭಾವನಾತ್ಮಕವಾಗಿರತಕ್ಕಂಥ ವ್ಯಾಜ್ಯಗಳಿಂದ ದೂರ ಇರಬೇಕಾಗತ್ತೆ. ಅದರಿಂದ ಬಹಳ ಖುಷಿಯನ್ನು ತಂದುಕೊಡುತ್ತೆ. ಪ್ರೇಮಿಗಳಿಗೆ ತುಂಬಾ ಉತ್ತಮವಾಗಿರತಕ್ಕಂಥ ದಿನ ಇದೆ. ಸಂಗಾತಿಯೊಂದಿಗೆ ಇವತ್ತು ಸಮಯ ಕಳಿಲಿಕ್ಕೆ ಸ್ವಲ್ಪ ಕೆಲಸ ಬೇಗನೆ ಮುಗಿಸ್ಕೋಬೇಕು ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಬೇಗ ಬೇಗನೆ ಕೆಲಸ ಮುಗಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲವೊಂದು ಟ್ರಾಫಿಕ್ ಕಿರಿಕಿರಿಯಲ್ಲಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇದೆ. ಮಹಾನಗರಗಳಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ಟ್ರಾಫಿಕ್ನ ಸಮಸ್ಯೆಗಳು ಕಂಡು ಬರುತ್ತೆ. ಇದರಿಂದ ಏನಾಗುತ್ತೆ, ಸಮಯ ಉಳಿಯೋದಿಲ್ಲ, ಸಮಯ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ತಪ್ಪು ತಿಳುವಳಿಕೆಗಳು ಈ ಹಿಂದೆ ಸಾಕಷ್ಟು ನಡೆದೋಗಿದೆ. ತಪ್ಪು ಯೋಚನೆಗಳು, ಕೆಟ್ಟ ನಿರ್ಧಾರಗಳನ್ನ ಜೀವನದಲ್ಲಿ ಆಗೋಗಿದೆ. ಇದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗುವಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನು ಬರುವಂತಹ ದಿನಗಳು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಸಿಂಹರಾಶಿಯವರಿಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಆಚರಣೆ ಮಾಡ್ಕೊಳ್ಳಿ. ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನುಭವನು ಕೂಡ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ, ಸಿಂಹರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 2. ಕನ್ಯಾ ರಾಶಿಯವರಿಗೆ ಇವತ್ತು ನೋಡಿ, ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುವಂತಹ ದಿನ. ಯಾಕಂದ್ರೆ ದೀರ್ಘಕಾಲೀನ ಕೆಲವೊಂದು ವ್ಯಾಧಿಗಳಿಂದ, ಕೆಲವೊಂದು ಅನಾರೋಗ್ಯದಲ್ಲಿ ನೀವು ಬಳಲ್ತಾ ಇದ್ರೆ ಸ್ವಲ್ಪ ಆರೋಗ್ಯದ ಕಡೆ ನೀವು ಹೆಚ್ಚಿನ ಒತ್ತನ್ನ ಕೊಡ್ತೀರಿ. ಹಾಗಾಗಿ ಆರೋಗ್ಯ ಸುಧಾರಣೆ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಹರ್ಷ ಚಿತ್ತದ ಮನಸ್ಸು ಕೆಲವೊಂದು ಬಯಸಿರುವಂತಹ ಎಲ್ಲ ಕೆಲಸಗಳಿಗೆ ಒಂದು ಆತ್ಮವಿಶ್ವಾಸವನ್ನ ತರುತ್ತೆ. ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿರುವಂಥದ್ದು, ನೀವು ಯೋಚನೆ ಮಾಡುವಂತ ದೃಷ್ಟಿಕೋನ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು ಇದೆಯಲ್ಲ, ಅದು ನಿಮಗೆ ಆಲೋಚನೆ ಆತ್ಮವಿಶ್ವಾಸವನ್ನ ತರುತ್ತೆ. ಆತ್ಮವಿಶ್ವಾಸ ನೀವು ಮಾಡುವಂತ ಕೆಲಸದಲ್ಲಿ ಬಹಳ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದು ನಿಮಗೆ ಯಶಸ್ಸನ್ನ ತಂದು ಕೊಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಇನ್ನು ಯಾವುದೇ ಬೇರೆ ವ್ಯಕ್ತಿ ವಿಪರೀತವಾಗಿರತಕ್ಕಂತಹ ಸಲಹೆ ಕೊಡುವಂಥದ್ದು ಅಥವಾ ನಿಮ್ಮ ಮೇಲೆ ಒತ್ತಡವನ್ನ ಹೇರುವಂಥದ್ದು ಅಥವಾ ಸ್ವಲ್ಪ ನಿಮಗೆ ಒಲ್ಲದ ಮನಸ್ಸಿನಿಂದ ಅವ್ರು ಹೇಳಿರುವಂತದ್ದು ಮಾಡುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಬಂಧನ ಮುಕ್ತಿಯಾಗಿ, ಅಂದ್ರೆ ಹೊರಗಡೆ ಬಂದು ಬೇರೆಯವರ ಒಂದು ಮುಲಾಜಿಗೆ ಅಥವಾ ಬೇರೆಯವರು ಯಾರೋ ಏನೋ ಹೇಳ್ತಾರೆ ಅಂತ ತಿಳ್ಕೊಂಡು ಅದನ್ನೇ ಮಾಡುವಂಥದ್ದು ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ. ಯಾಕಂತಂದ್ರೆ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡೋದು ಬಿಟ್ರೆ ಬೇರೆ ಯಾರು ಆಲೋಚನೆ ಮಾಡಲ್ಲ. ಹಡೆದಂತ ತಂದೆ ತಾಯಿ ಆಲೋಚನೆ ಮಾಡ್ಬೋದು ಅಷ್ಟೇನೆ. ಹಾಗಾಗಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಬಗ್ಗೆ ನೀವು ಒಂದು ಒಳ್ಳೆಯ ಕಲ್ಪನೆಯನ್ನ, ಒಳ್ಳೆಯ ಯೋಚನೆಯನ್ನ ರೂಪಿಸ್ಕೊಂಡು ನೀವು ಮುಂದೆ ಹೋದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ
ಇವತ್ತು ಪ್ರೀತಿ ಪಾತ್ರರಿಗೆ ಅತೃಪ್ತಿಯನ್ನ ತಂದು ಕೊಡುವಂತ ಕೆಲಸ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಬೇಸರವಾಗುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಗೌರವಿಸಿ, ಮತ್ತು ವಿಶೇಷವಾಗಿ ಪ್ರೇಮಿಗಳು ಬಹಳ ಖುಷಿಯಾಗಿ ಲವಲವಿಕೆಯಾಗಿ ಇರುವಂತಹ ಒಂದು ದಿನ ಆಗಿದೆ. ಇನ್ನು ಕೆಲಸದ ಮೇಲೆ ಜಾಸ್ತಿ ಗಮನ ಹರಿಸಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಮಾತ್ರ ನಿಮ್ಗೆ ಬಹಳ ಯಶಸ್ಸು ಇವತ್ತು ಸಿಗುವಂತ ಸಾಧ್ಯತೆಗಳಿದೆ. ಕೈಯಲ್ಲಿ ದುಡ್ಡು ಬರದೇ ಇದ್ರು ಪರವಾಗಿಲ್ಲ, ಇವತ್ತು ನಿಮ್ಮ ಪಾಲಿಗೆ ಒಂದು ಅಕೌಂಟ್, ನಿಮ್ಮ ಅಕೌಂಟ್ಗೆ ಅಂತೂ ದುಡ್ಡಂತೂ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ದುಡ್ಡಿದ್ದಕ್ಕೆ ದುಡ್ಡಂತ ಒಂದು ಕೂಲಿ ಇದ್ದೇ ಇರುತ್ತೆ. ಆದ್ರೆ ಶಾಪಿಂಗ್ ಮಾಡ್ಲಿಕ್ಕೆ ಹೋಗೋದು ಅಥವಾ ಏನೋ ಸಿನಿಮಾ ನಾಟಕ ನೋಡುವಂತದ್ದು, ಮೊಬೈಲ್ ನೋಡುವಂತದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲಸದ ಕಡೆ ಇದು ಮಾಡಿ ದುಂದು ವೆಚ್ಚ ಅಂತೂ ನೀವು ತಪ್ಪಿಸ್ಲೇಬೇಕಾಗುತ್ತೆ. ಸುಮ್ನೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದ್ರಿ, ಖರ್ಚಿಗೆ ಒಂದು ಹತೋಟಿಯನ್ನ ನೀವೇ ತಂದ್ಕೋಬೇಕು. ಬೇರೆ ಯಾರು ಮಾಡ್ಲಿಕ್ಕೆ ಆಗಲ್ಲ, ಅದು ಅದನ್ನ ನೀವೇ ಸರಿ ಮಾಡ್ಕೊಳ್ಳುವಂತ, ಅದು ನಿಮ್ ಕೈಯಲ್ಲೇ ಇದೆ ಸಮಸ್ಯೆಗೆ ಸರಿ ಮಾಡ್ಕೊಳ್ಳಕ್ಕೆ. ಇನ್ನು ನಿಮ್ಮ ಸಂಗಾತಿಯ ಜೊತೆಗಿನ ಜೀವನ ಬಹಳಷ್ಟು ಆನಂದಮಯವಾಗಿರುತ್ತೆ, ಅತ್ಯುತ್ತಮ ಸಂತೋಷದಿಂದ ಕೂಡಿರುತ್ತೆ. ಇಬ್ರು ಪತಿ ಪತ್ನಿಯರು ಕಷ್ಟ ಸುಖಗಳನ್ನ ಹಂಚಿಕೊಂಡು ಜೀವನಕ್ಕೆ ಬೇಕಾಗಿರತಕ್ಕಂತಹ ಕೆಲವೊಂದು ಆಲೋಚನೆಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಈ ಪತಿ ಪತ್ನಿಯರ ಮಧ್ಯದಲ್ಲಿ, ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ಕನ್ಯಾ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕನ್ಯಾ ರಾಶಿಯವರ ಅದೃಷ್ಟದ ಸಂಖ್ಯೆ ಒಂದು. ತುಲಾ ರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮನ್ ನೀವೇ ನೋಡ್ಕೊಳ್ಳುವಂತಹ ಬಯಕೆ, ಕೆಲವೊಂದು ಸಮಸ್ಯೆಗಳನ್ನ ಕಡಿವಾಣ ಮಾಡ್ಕೋಬೇಕೆನ್ನುವಂತ ಬಯಕೆ, ಇದು ಬಹಳಷ್ಟು ಒಳ್ಳೆಯದಿದು. ಯಾಕಂತಂದ್ರೆ ಆತ್ಮಾವಲೋಕನ ಅಂತ ಹೇಳ್ತೀವಲ್ಲ, ನಾನು ಎಲ್ಲಿ ಎಡುತ್ತಾ ಇದ್ದೀನಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನಾನು ಏನ್ ಸರಿ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ನಾನು ಪ್ರಯತ್ನ ಪಟ್ಟರೆ ನನಗೆ ಸಕ್ಸಸ್ ಅನ್ನುವಂಥದ್ದು ಆಗ್ಬೋದು, ನಾನು ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಾ ಇದ್ದೀನಾ, ಇದನ್ನ ಸರಿ ಮಾಡ್ಕೋಬೇಕಾಗಿತ್ತಾ ಅಂತೇಳಿ ಈ ರೀತಿ ನಿಮ್ಮಲ್ಲೇ ನೀವು ವಿಮರ್ಶನೆ ಮಾಡ್ಕೊಳ್ಳುವಂಥದ್ದು ಇದೆಯಲ್ಲ, ಯಾವತ್ತಿಗೂ ನಮ್ಮ ತಪ್ಪು ನಮಗೆ ಸಹಜವಾಗಿ ಅರಿವಿಗೆ ಬರಲ್ಲ. ಅದು ಆತರ ನಮ್ ತಪ್ಪಿನ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಜ್ಞಾನಾರ್ಜನೆ ಜಾಸ್ತಿ ಆಗಿದೆ, ಮನುಷ್ಯನಲ್ಲಿ ಒಂದು ವ್ಯಕ್ತಿತ್ವ ವಿಕಸನಗೊಳ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾವು ಪದೇ ಪದೇ ಬೇರೆಯವ್ರ ಬಗ್ಗೆನೆ ತಪ್ಪನ್ನ ಹೊರಿಸ್ತಾ ಇರ್ತೀವಿ, ಬೇರೆಯವ್ರ ತಪ್ಪನ್ನ ಹುಡುಕ್ತಾ ಇರ್ತೀವಿ, ಮನುಷ್ಯನ ಸಹಜ ಸ್ವಾಭಾವಿಕ ಗುಣ ಆಗಿರುವಂತದ್ದು. ಆದ್ರೆ ನೀವು ನಿಮ್ಮ ತಪ್ಪುಗಳ ಬಗ್ಗೆ ನೀವು ಲೆಕ್ಕ ಹಾಕ್ತಾ ಇದ್ರಿ ಅಂತಂದ್ರೆ ಮುಂದೆ ತಪ್ಪು ಮಾಡಲ್ಲ ಅಂತ ಅರ್ಥ, ಅಥವಾ ನೀವು ಮಾಡಿರುವಂತ ತಪ್ಪುಗಳನ್ನ ಸರಿಪಡಿಸ್ಕೋತೀರಿ ಅಂತ ಅರ್ಥ. ಇದು ಜೀವನಕ್ಕೆ ಅನ್ವಯ ಆಗುವಂತದ್ದು. ಹಾಗಾಗಿ ನಿಮ್ಮ ವ್ಯಕ್ತಿತ್ವ ದೊಡ್ಡ ಪ್ರಮಾಣದಲ್ಲಿ ರೂಪುಗೊಳ್ಳುತ್ತೆ ಅಂತಾನೆ ಅರ್ಥ. ಇಂತಹ ಒಂದು ಅನುಭವ ತುಲಾರಾಶಿಯವರಲ್ಲಿ ಬಂದಿರತಕ್ಕಂಥದ್ದು ತುಂಬಾ ಉತ್ತಮವಾಗಿರತಕ್ಕಂಥ ವಿಚಾರ, ಮಾಡ್ಕೊಳ್ಳಿ. ಖಂಡಿತ ಇದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಭಾವನೆಗಳನ್ನ ತಡೆ ಹಿಡಿಯಲಿಕ್ಕೆ ಹೋಗ್ಬೇಡಿ. ವಿಶ್ರಾಂತಿ ಪಡೆಯೋ ಸಲುವಾಗಿ ನೀವು ಸ್ವಲ್ಪ ಕೆಲವೊಂದಕ್ಕೆ ಕಾಂಪ್ರಮೈಸ್ ಆಗುವಂಥದ್ದು, ಒಲ್ಲದ ಮನಸ್ಸಿನಿಂದ ಕಾಂಪ್ರಮೈಸ್ ಆಗುವಂಥದ್ದು, ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಭಾವನೆಗಳಿಗೆ ಏನಿದೆ ಅದು ಒಳ್ಳೆ ಆಲೋಚನೆ ಇದ್ರೆ ಖಂಡಿತವಾಗ್ಲೂ ಅದನ್ನ ಸಹಕಾರಗೊಳಿಸ್ಕೊಳ್ಳಿ. ವಿಶ್ರಾಂತಿ ಪಡಿತೀನಿ ಅಂತ ತಿಳ್ಕೊಂಡು ನಿಮ್ಮ ಕೆಲಸಕ್ಕೆ ನೀವು ಧಕ್ಕೆ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಕೆಲಸದ ಕಡೆ ಜಾಸ್ತಿ ಒತ್ತನ್ನ ಕೊಡಿ. ವ್ಯಾಪಾರದಲ್ಲಿ ಬಹಳಷ್ಟು ಪ್ರಯೋಜನಗಳು, ಅನೇಕ ವ್ಯಾಪಾರಿಗಳ ಮುಖದ ಮೇಲೆ ಬಹಳ ಸಂತೋಷಗಳು ಇವತ್ತು ಉಲ್ಬಣ ಆಗುವಂತಹ ಸಾಧ್ಯತೆಗಳಿದೆ. ವ್ಯಾಪಾರಸ್ಥರಿಗೆ ಬಹಳ ಅದ್ಭುತವಾಗಿರತಕ್ಕಂತಹ ದಿನ ಇವತ್ತಾಗಿರುತ್ತೆ. ಸಾಮಾಜಿಕ ಕಾರ್ಯಗಳಿಗೆ ಹಾಜರಾಗ್ಲಿಕ್ಕೆ ಅವಕಾಶಗಳು ಕೂಡ ಇವತ್ತು ಇರುವಂತಹ ಸಾಧ್ಯತೆಗಳಿದೆ. ಇನ್ನು ಪ್ರಭಾವಿ ವ್ಯಕ್ತಿಗಳ ಜೊತೆ ನಿಕಟ ಸಂಪರ್ಕ ಹೊಂದುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ಧೈರ್ಯ ಪ್ರೀತಿಯನ್ನ ಗೆಲ್ಲುವಂತಹ ಸಾಧ್ಯತೆಗಳು, ಎಂತ ಕಠಿಣವಾದಂತಹ ವಿಚಾರಗಳಿದ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನ ಕಾಣುವಂತಹ ಸಾಧ್ಯತೆಗಳು, ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಹ ಸಾಧ್ಯತೆಗಳು ಯಾವುದು ಅಂತಂದ್ರೆ ಅದು ನಿಮ್ಮ ಧೈರ್ಯ, ನಿಮ್ಮ ಬುದ್ಧಿಶಕ್ತಿ ಇವತ್ತು ತುಂಬಾ ಉತ್ತಮವಾದಂತಹ ಒಂದು ಫಲವನ್ನ ನೀಡುವಂತಹ ಸಾಧ್ಯತೆಗಳಿದೆ. ಇನ್ನು ಮನೆಯ ಹಿರಿಯರ ಸದಸ್ಯರೊಂದಿಗೆ
ಯಾವುದೋ ಒಂದು ಉದ್ಯಾನವನ ಅಥವಾ ಶಾಪಿಂಗ್ ಮಾಲ್ಗೆ ಹೋಗ್ಬೋದು, ಅವರಿಗೆ ಬೇಕು ಬೇಡಗಳನ್ನ ಕೊಡಿಸುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಪ್ರೇಮಿಗಳಿಗಂತೂ ತುಂಬಾ ಅದ್ಭುತವಾಗಿದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಹಳೆ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಹಿಂದಿನ ಕೆಲವೊಂದು ಮದುವೆಯ ಸಂದರ್ಭಗಳಲ್ಲಿ ನಡೆದಿರತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗ್ಬೋದು, ಆಮೇಲೆ ಪ್ರೀತಿಯಲ್ಲಿ ಮುಳುಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ತುಂಬಾ ಚೆನ್ನಾಗಿದೆ ತುಲಾರಾಶಿಯವರಿಗೆ ಇವತ್ತು. ಚೆನ್ನಾಗಿ ಆಗ್ಲಿ, ಶುಭ ಆಗ್ಲಿ, ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟದ ಸಂಖ್ಯೆ 3 ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಇವತ್ತು ಕೆಲವೊಂದು ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಏನನ್ನಾದ್ರೂ ಕಲಿಯುವಂತಹ, ಏನನ್ನಾದ್ರೂ ಒಂದು ಅನುಭವಿಸುವಂತಹ, ಏನನ್ನಾದ್ರೂ ತಿಳಿದುಕೊಳ್ಳುವಂತಹ ಒಂದು ದಿನ ಆಗಿದೆ. ವಯಸ್ಸು ಎಷ್ಟೇ ಆಗ್ಲಿ, ಆದ್ರೆ ತಿಳಿದುಕೊಳ್ಳುವಂಥದ್ದು ಬಹಳಷ್ಟು ಇರುತ್ತೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಸದಾ ಒಂದಿಲ್ಲೊಂದು ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ ಇರ್ತದೆ. ದಿನಾಲೂ ಏನಾದ್ರೂ ರಿಸರ್ಚ್ ಮಾಡ್ತಾ ಇರ್ತಾರೆ, ಏನಾದ್ರೂ ಒಂದು ಹೊಸದನ್ನ ಅಳವಡಿಕೆ ಮಾಡ್ಕೊಳ್ಳೋದ್ರಲ್ಲಿ ವೃಶ್ಚಿಕ ರಾಶಿಯವರು ನಿಶ್ಚಿಮರು. ಈ ಸರ್ಚಿಂಗ್ ಮೈಂಡ್ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಇರುತ್ತೆ. ಹಾಗಾಗಿ ಏನೋ ಒಂದು ಇವತ್ತು ಯೋಚನೆಯನ್ನ ಮಾಡ್ಕೊಳ್ಳೋದು. ಕೆಲವೊಂದು ಜನ ನನಗೆ ವಯಸ್ಸಾಯ್ತೇನೋ ಅಥವಾ ನನ್ನ ಕೈಲಿ ಆಗಲ್ಲೇನೋ ಅನ್ನುವಂತ ಯೋಚನೆಗಳು ಕೂಡ ಬರಬಹುದು. ಆದ್ರೆ ಯೋಚನೆ ಮಾಡೋದು ಮಾತ್ರ ನಿಲ್ಸಲ್ಲ, ಅದು ಇವತ್ತು ಬಹಳ ಪ್ರಮುಖವಾಗಿರತಕ್ಕಂತಹ ಸಕ್ರಿಯವಾಗಿರ್ಲಿಕ್ಕೆ ಅವಕಾಶಗಳು ಸಿಗುತ್ತೆ. ಬಹಳ ಚಟುವಟಿಕೆಯಾಗಿ ಇರ್ಲಿಕ್ಕೆ ಅವಕಾಶಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಹೊಸ ವಿಷಯಗಳನ್ನ ಸುಲಭವಾಗಿ ಇವತ್ತು ಕಲಿತೀರಿ. ಯಾಕಂತಂದ್ರೆ ನೀವು ಗ್ರಹಿಕೆ ಮಾಡಿಕೊಳ್ಳುವಂತದ್ರಲ್ಲಿ ಎಲ್ಲರಿಗಿಂತ ನಂಬರ್ 1 ಅಂತ ಹೇಳ್ಬೋದು. ಸಡನ್ ಆಗಿ ತಿಳ್ಕೊಂಡ್ಬಿಡ್ತೀರಿ, ಅದ್ರ ಥೇರಿ ಇರುತ್ತಲ್ಲ, ಅದು ಅವ್ರು ಒಂದು ಮಾತು ಹೇಳಿದ್ರೆ ನೀವು ಅದನ್ನ 3-4 ಆಂಗಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು. ಹಾಗಾಗಿ ಅದನ್ನ ವಿಶ್ಲೇಷಣೆ ಮಾಡುವಂತದ್ದಾಗಿರ್ಬೋದು, ತಿಳ್ಕೊಳ್ಳೋದಾಗಿರ್ಬೋದು, ಕಲಿಯುವಂತದ್ದಾಗಿರ್ಬೋದು, ಇವತ್ತು ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು. ಈ ಪ್ರಾಚೀನ ವಸ್ತುಗಳು ಮತ್ತು ಆಭರಣಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರಿಗೆ ಲಾಭಗಳು ಸಮೃದ್ಧಿಯನ್ನ ತಂದುಕೊಡುವಂಥದ್ದು. ಇನ್ನು ಗೃಹ ಜೀವನ ಬಹಳ ಶಾಂತಯುತವಾಗಿ ಉತ್ತಮವಾಗಿರತಕ್ಕಂಥದ್ದು. ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರೇಮಿಗಳಲ್ಲಿ ಕೆಲವೊಂದು ಏನೋ ಒಂದು ಹೊಸದನ್ನ ಸೃಷ್ಟಿ ಆಗ್ಬೋದು, ಹೊಸ ವಿಚಾರಗಳ ಕಡೆ, ಹೊಸ ದಿಕ್ಕಿನ ಕಡೆ ನಡೆಯುವಂತಹ ಸಾಧ್ಯತೆಗಳು, ಹೊಸ ಆಶಾವಾದಗಳನ್ನ ಬೆಳೆಸಿಕೊಳ್ಳುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ನೀವು ಕೆಲವೊಂದು ದಿಟ್ಟವಾದ ಕ್ರಮಗಳನ್ನ, ದಿಟ್ಟವಾದ ನಿರ್ಧಾರಗಳನ್ನ ಅನುಸರಿಸಬೇಕಾಗುತ್ತೆ. ಈ ರೀತಿ ಅನುಸರಿಸಿದ್ರೆ ಲಾಭಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಉಚಿತ ಸಮಯಗಳಲ್ಲಿ ಯಾವುದೇ ಹೊಸ ಕೆಲಸಗಳನ್ನ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಇದಂತೂ ತುಂಬಾ ಅದ್ಭುತವಾಗಿದೆ. ಯಾಕಂತಂದ್ರೆ ಸಮಯವನ್ನ ವ್ಯರ್ಥ ಮಾಡುವಂಥದ್ದು ನಿಮಗೆ ಅದು ಮೊದಲೇ ಒಗ್ಗೋದಿಲ್ಲ. ಹಾಗಾಗಿ ನಿಮ್ಮ ಮೇಲೆ ಒಂದು ಮಹೋನ್ನತ ಜವಾಬ್ದಾರಿ ಇರೋದ್ರಿಂದ ಸಮಯವನ್ನು ವ್ಯರ್ಥ ಮಾಡೋ ಹಾಗಿಲ್ಲ. ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಳೋ ಹಾಗಿಲ್ಲ. ಒಂದ್ಸರಿ ಬಿಟ್ಟು 10 ಸಲ ಯೋಚನೆ ಮಾಡಿ ಆ ಕೆಲಸಕ್ಕೆ ತೀರ್ಮಾನ ತೆಗೆದುಕೊಂಡಲ್ಲಿ ಕೆಲವೊಂದು ಸಮಸ್ಯೆಗಳು ಸರಿ ಆಗುತ್ತೆ. ಇಲ್ಲದೆ ಇದ್ರೆ ಕೆಲವೊಂದು ಪೇಚಿಗೆ ಕೂಡ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು, ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗಿ ಮತ್ತಿನ್ನೊಂದೇನೋ ಗೊಂದಲಕ್ಕೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ನಿಮ್ಮ ಹೆತ್ತವರಾಗಿರ್ಬೋದು, ನಿಮ್ಮ ಪತ್ನಿ ಆಗಿರ್ಬೋದು, ಪತಿ ಆಗಿರ್ಬೋದು, ಸ್ವಲ್ಪ ಒಳ್ಳೆಯ ಒಂದು ಅನುಕೂಲತೆಯನ್ನ ತಂದು ಕೊಡ್ತಾರೆ, ಅವಕಾಶಗಳನ್ನ ತಂದು ಕೊಡ್ತಾರೆ ನಿಮ್ಗೆ. ನಿಮಗೋಸ್ಕರ ಅವರು ಪ್ರಾಮಾಣಿಕವಾಗಿ ಪ್ರಯತ್ನಗಳನ್ನ ಮಾಡುವಂಥದ್ದು ಬಹಳ ಸಂತೋಷವನ್ನ ತಂದು ಕೊಡುತ್ತೆ. ಯಾಕಂತಂದ್ರೆ ಒಂದು ಕುಟುಂಬ ಅಂತಂದಾಗ ಅನೇಕ ಸಮಸ್ಯೆಗಳು, ಗೊಂದಲಗಳಿದ್ರೂ ಕೂಡ ಒಬ್ಬರಿಗೋಸ್ಕರ ಒಬ್ರು ಪ್ರೀತಿಸುವಂಥದ್ದು, ತ್ಯಾಗ ಮಾಡುವಂಥದ್ದು ಇದೆಯಲ್ಲ, ಅದು ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಆತರ ಇದ್ದಾಗ ಆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ದಾಂಪತ್ಯದ ಜೀವನದಲ್ಲಿ ತುಂಬಾ ಉತ್ತಮವಾಗಿರತಕ್ಕಂಥ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಸರಿನಾ ತಪ್ಪ ಕಾಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ.
ಮತ್ತೆ ಈ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 5. ಧನಸು ರಾಶಿಯವರಿಗೆ ನೋಡಿ, ಕೆಲವೊಂದು ಆಲೋಚನೆಗಳ ಮೇಲೆ ಗಮನಾರ್ಹವಾಗಿರತಕ್ಕಂತಹ ಪ್ರಭಾವಗಳನ್ನ ಬೀರಬಹುದು. ನೀವು ಏನೇ ನಿರ್ಧಾರ ತಗೊಳ್ಳಿ, ಆದ್ರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕಂತಂದ್ರೆ ನೀವು ನಿರ್ಧಾರ ತಗೊಳ್ಳೋದ್ರಲ್ಲಿ ಬೇಗನೆ ಕಮಿಟ್ ಆಗ್ಬಿಡ್ತೀರಿ. ಯಾಕಂತಂದ್ರೆ ನೀವು ನಿರ್ಧಾರ ತಗೊಳ್ಳೋದು ಒಳ್ಳೆ ನಿರ್ಧಾರವೇ ತಗೊಂಡಿರ್ತೀರಿ, ಆದ್ರೆ ಆಮೇಲೆ ಆ ನಿರ್ಧಾರ ಆ ಸಮಯಕ್ಕೆ ಸೂಕ್ತವಾಗಿರೋದಿಲ್ಲ. ಇಂತಹ ಅನುಭವಗಳು ನಿಮ್ ಜೀವನದಲ್ಲಿ ಬಹಳಷ್ಟು ಆಗಿದೆ. ಏನೋ ಒಂದು ಸಡನ್ ಆಗಿ ಯಾರಿಗೂ ಸಹಾಯ ಮಾಡೋದಿರ್ಬೋದು, ಏನೋ ಹೊಸ ಕೆಲಸ ಮಾಡೋದಿರ್ಬೋದು, ಅಥವಾ ಹಣ ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು. ನಿಮ್ ಕಡೆ ದುಡ್ಡಿತ್ತು ಅಂತಂದ್ರೆ ಏನನ್ನಾದ್ರೂ ಮಾಡ್ಬಿಡ್ತೀರಿ, ಅದನ್ನ ಬಹಳ ದಿವಸ ಉಳಿಸ್ಕೊಳ್ಳಲ್ಲ, ಹೌದಾ ಅಲ್ವಾ? ಕಾಮೆಂಟ್ ಮಾಡಿ ಬೇಕಿದ್ರೆ. ಈ ರೀತಿಯಾಗಿ ಮಾಡೋದು ಮಾಡಿ, ನೀವು ಒಳ್ಳೇದನ್ನೇ ಮಾಡಿ ಇಲ್ಲಂತಲ್ಲ, ಬಟ್ ಆದ್ರೆ ಮಾಡುವಾಗ ನಿಮ್ಮ ಹಣಕಾಸಿನ ಒಂದು ಕಂಡೀಷನ್ ಮತ್ತು ನೀವಿರುವಂತಹ ಸ್ಥಿತಿಗತಿಯ ಒಂದು ಕಂಡೀಷನ್ ಅನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ. ಆದ್ರೆ ಸಡನ್ ಆಗಿ ದುಡುಕು ಮಾಡೋದ್ರಿಂದ ಅನೇಕ ಸಲ ನೀವು ತೊಂದರೆಗಳನ್ನ, ಕಷ್ಟಗಳನ್ನ, ನೋವುಗಳನ್ನು ಕೂಡ ಅನುಭವಿಸಿದ್ದೀರಿ. ಹಾಗಾಗಿ ಮತ್ತೆ ನೋವು ಅನುಭವಿಸೋದು ಬೇಡ. ನೀವು ನಿರ್ಧಾರ ತಗೊಳ್ಳೋದು ಬಹಳ ಎಚ್ಚರಿಕೆಯಿಂದ ನಿರ್ಧಾರ ತಗೋಬೇಕು ಅನ್ನುವಂಥದ್ದು ಸಲಹೆಯಾಗಿದೆ. ಇದನ್ನ ಅರ್ಥ ಮಾಡ್ಕೊಂಡು ನಡೆದ್ರೆ ಬಹಳ ಒಳ್ಳೇದು. ಇನ್ನು ನೀವು ಅನೇಕ ಹೊಸ ಹೊಸ ಆರ್ಥಿಕ ಯೋಜನೆಗಳನ್ನ ನಿಮಗೆ ದೊರೆತವೆ. ಯಾಕಂತಂದ್ರೆ ಡಿಫ್ರೆಂಟ್ ಆಗಿ ಆಲೋಚನೆ ಮಾಡೋದ್ರಲ್ಲಿ, ಹೊಸ ಹೊಸ ಯೋಜನೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ನೀವು ಎತ್ತಿದ ಕೈ. ಹಾಗಾಗಿ ನಿಮ್ ಮುಂದೆ ಆಪ್ಷನ್ಸ್ ಗಳು ಸಾಕಷ್ಟು ಇರ್ತವೆ. ಆದ್ರೆ ಯಾವ ಆಪ್ಷನ್ಸ್ ಗೆ ನೀವು ಕಮಿಟ್ ಆಗಬೇಕು, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ತೆಗೆದುಕೊಂಡ್ರೆ ನಿಮಗೆ ಸಕ್ಸಸ್ ಆಗುತ್ತೆ. ಯಾಕಂತಂದ್ರೆ ನೀವು ಮಾಡಿರುವಂತದ್ದು ಎಷ್ಟೋ ಸಲ ಹಿಂಗಿರುತ್ತೆ, ನೀವು ಫೇಲ್ಯೂರ್ ಆದ್ರೆ ಅದನ್ನ ಯಾರು ಫಾಲೋ ಮಾಡಲ್ಲ, ಅದು ಸಕ್ಸಸ್ ಆದ್ರೆ ಬಹಳಷ್ಟು ಜನ ಫಾಲೋ ಮಾಡಿ ನಿಮ್ಗಿಂತಲೂ ಮುಂದೆ ಹೋಗಿ ಸಕ್ಸಸ್ ಆಗಿರುವಂತದ್ದು ಇದೆ. ಇದನ್ನ ಧನುರಾಶಿಯವರು ಗಮನಿಸಬೇಕಾಗತ್ತೆ. ಆಮೇಲೆ ನೀವು ಇವತ್ತು ಮಾತಾಡ್ಬೇಕಾದ್ರೆ ಸ್ವಲ್ಪ ಬೇಗನೆ ಕೋಪಗೊಳ್ಳುವಂತ ಸಾಧ್ಯತೆಗಳಿದೆ. ಹಾಗಾಗಿ ಹಿರಿಯರ ಜೊತೆ ಮಾತಾಡುವಾಗ ಬಹಳ ವಿಶೇಷವಾಗಿ ನೀವು ಬಹಳ ತಾಳ್ಮೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಮಾಧಾನವಾಗಿ ಅವ್ರ ಜೊತೆ ಮಾತಾಡ್ಕೊಂಡು ವ್ಯವಹರಿಸ್ಕೊಳ್ಳಿ. ಯಾಕಂತಂದ್ರೆ ಸ್ವಲ್ಪ ಅವರು ದುಡುಕಿನಿಂದ ಏನೋ ಒಂದು ಹೇಳ್ಬಿಟ್ರು ಅಂತಂದ್ ಮಾತ್ರಕ್ಕೆ ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಗುರುಗಳಿರ್ಬೋದು, ಯಾರೋ ಹಿರಿಯರು ನಿಮಗೇನೇ ಹೇಳಿ ಅದನ್ನ ಹ್ಞೂ ಅಂತೇಳಿ ತೆಳಗ ವಾದ ಮಾಡುವಂತ ಅವಶ್ಯಕತೆ ಇಲ್ಲ. ವಾದ ಮಾಡೋದ್ರಿಂದ ಮನಸ್ಸು ಸ್ವಲ್ಪ ಬೇಸರಗೊಳ್ಳುವಂತ ಸಾಧ್ಯತೆಗಳಿದೆ. ಹತ್ತೊಟ್ಟೆಯಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಕೊಳ್ಳಿ. ಮತ್ತೆ ನೀವು ಸಮಯವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಇವತ್ತು. ಯಾಕಂದ್ರೆ ಸ್ವಲ್ಪ ಮೊಬೈಲ್ ಬಳಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಆ ಮೊಬೈಲ್ ಬಳಕೆಯನ್ನ ಕಮ್ಮಿ ಮಾಡ್ಕೊಳ್ಳಿ. ಬುದ್ಧಿವಂತ ಚಟುವಟಿಕೆಗಳ ಮೂಲಕ ನಿಮ್ಮ ಜೀವನಕ್ಕೆ ಅರ್ಥ ನೀಡುವಂತಹ ದಿನ ಇವತ್ತು ಆಗುತ್ತೆ. ಹಾಗಾಗಿ ಉಪಯೋಗ ಮಾಡ್ಕೊಳ್ಳಿ, ನಿಮ್ಮ ವ್ಯಕ್ತಿತ್ವವನ್ನ ಇವತ್ತು ಗುರುತಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ಕೊಳ್ಳಿ. ಜೊತೆಗೆ ಇವತ್ತು ನಿಮಗೆ ಬಹಳ ಕಾಳಜಿ ಮಾಡ್ತಾರೆ ಇವತ್ತು ನಿಮ್ಮ ಸಂಗಾತಿ, ನಿಮ್ಮ ಪತ್ನಿ ಇರ್ಬೋದು ಅಥವಾ ನಿಮ್ಮ ಪತಿ ಇರ್ಬೋದು. ನಿಮ್ ಬಗ್ಗೆ ಅತ್ಯಂತ ಪ್ರೀತಿ, ನಿಮ್ ಬಗ್ಗೆ ಅತ್ಯಂತ ಗೌರವ, ಅತ್ಯಂತ ಒಂದು ತಾಳ್ಮೆ, ನಿಮಗೋಸ್ಕರವೇ ಒಂದು ಜೀವನ ಮಾಡುವಂತಹ ಒಂದು ಲಕ್ಷಣಗಳು ಕಂಡು ಬರುತ್ತೆ. ಇದು ನಿಮ್ ಮನಸ್ಸಿಗೆ ಬಹಳ ಅಂದ್ರೆ ಬಹಳ ಸಂತೋಷಗಳು ತಂದೊಡ್ಡುವಂತಹ ಸಾಧ್ಯತೆಗಳಿದೆ. ಪ್ರೇಮಿಗಳಿಗಂತೂ ಹೇಳೋದೇ ಬೇಡ, ಬಹಳ ತಮ್ಮದೇ ಆಗಿರ್ತಕ್ಕಂತಹ ಒಂದು ಲೋಕದಲ್ಲಿ ತೇಲಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ಒಂದು ಸ್ವಲ್ಪ ಮಾತು ಕೊಡೋದಕ್ಕಿಂತ ಮುಂಚೆ ಯಾರಿಗೆ ಇರ್ಬೋದು, ನೀವು ಯಾರಿಗೋ ಒಂದು ಭರವಸೆಯನ್ನು ಕೊಡೋದಕ್ಕಿಂತ ಮೊದಲು ಆ ಭರವಸೆ ನನಗೆ ಈಡೇರ್ಸಕ್ ಆಗುತ್ತಾ ಅಥವಾ ಅದನ್ನ ಪೂರ್ಣಗೊಳಿಸಕ್ ಆಗುತ್ತಾ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಗಮನ ಹರಿಸಿ ನೀವು ಮಾತು ಕೊಟ್ರೆ ನಿಮಗ್ ಬಹಳ ಒಳ್ಳೇದಾಗುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ, ಯೋಚನೆ ಮಾಡಿ ನೀವು ಮಾತು ಕೊಡಿ ಯಾರಿಗೋ ಮಾತು ಕೊಡೋದಕ್ಕಿಂತ ಮುಂಚೆ, ಆಯ್ತಾ? ಆಮೇಲೆ ಸ್ವಲ್ಪ ಯಾವುದೋ ಒಂದು ಹಳೆ ನೆನಪುಗಳು ಮತ್ತೆ ನಿಮಗ್ ಬಂದು, ಗತಕಾಲದ ವೈಭವಗಳು ಎಷ್ಟೊಂದು ಸಂತೋಷವಾಗಿದ್ವಲ್ಲಪ್ಪ ಹಿಂದೆ, ಈಗಿರಕ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಚಿಂತೆ ನಿಮಗೆ ಕಾಡಬಹುದು. ಅದು ನಿಮಗೆ ಅವಿಸ್ಮರಣೀಯ ದಿನವಾಗಿ ಪರಿವರ್ತನೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಆಮೇಲೆ ಇವತ್ತು ಯಾವುದೇ ಒಂದು ಹಣ
ಖರ್ಚು ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ, ಅವಶ್ಯಕತೆ ಇರುವಂತದನ್ನ ಮಾಡಿಕೊಂಡು ಸಕ್ಸಸ್ ಅನ್ನ ಕಾಣ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಖಂಡಿತ ಬಹಳ ಉಪಯೋಗ ಆಗಿದೆ ಅಥವಾ ಒಳ್ಳೆ ಮಾಹಿತಿಗಳನ್ನು ನೀವು ತಿಳ್ಕೊಂಡಿದ್ರಿ ಅಂತ ಭಾವಿಸಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಧನುರಾಶಿಯವರಿಗೆ ಅದೃಷ್ಟದ ಸಂಖ್ಯೆ 2. ಮಕರ ರಾಶಿ, ಮಕರ ರಾಶಿ ನೋಡಿ, ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬೇಕಾಗಿಲ್ಲ. ನಿಮಗೊಂದು ಚಿಂತೆ ಇರುತ್ತೆ, ಏನಪ್ಪ ನಾನು ಆರೋಗ್ಯ ಕೈ ಕೊಡ್ತಾ ಇದೀಯಾ, ನಾನು ಫಿಸಿಕಲ್ ಫಿಟ್ನೆಸ್ ಆಗಿದ್ದೀನಾ, ನಾನು ಮಾಡ್ಬೋದಾ, ನಾನೆಲ್ಲ ಕೆಲಸ ಮಾಡ್ಲಿಕ್ಕೆ ಯೋಗ್ಯ ಇದ್ದೀನಾ, ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಲಿ, ಯಾಕಂತಂದ್ರೆ ನನ್ನ ಮೇಲೆ ಒಂದು ಜವಾಬ್ದಾರಿ ಇದೆ, ನನ್ನ ಮೇಲೆ ನಾನು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನನ್ನ ಮೇಲಿರುವಂತ ಜವಾಬ್ದಾರಿ ಅಂದ್ರೆ ಹೆಚ್ಚು ಕಡಿಮೆ ಅಂತಂದ್ರೆ ನಾನು ದುಡ್ಡಿಲ್ಲಾರ್ದಂಗ ಆಗ್ಬಿಟ್ಟೆ ಅಂತಂದ್ರೆ ಏನಾಗ್ಬಿಡ್ಬೋದು ನನ್ನ ಮನಸ್ಥಿತಿಗತಿ. ಈ ರೀತಿಯಾಗಿ ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡ್ತಕ್ಕಂಥದ್ದು, ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ನಿಮ್ಮ ಮೇಲೆ ನಿಜವಾಗ್ಲೂ ಒಂದು ಜವಾಬ್ದಾರಿ ಇದೆ, ಯಾಕಂತಂದ್ರೆ ನಿಮ್ಮ ಮೇಲೆ ಒಂದು ತುಂಬ ಕುಟುಂಬದ ಜವಾಬ್ದಾರಿಗಳು ಕೂಡ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇಲ್ಲ ಜೀವನದಲ್ಲಿ ಏನನ್ನಾದ್ರೂ ಮಹತ್ವದ ಸಾಧನೆಯನ್ನ ಮಾಡಿ ಆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು, ನಾನು ಏನನ್ನಾದ್ರೂ ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವಂತ ಛಲ ಹಠ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿ ಕುಂತಿರುತ್ತೆ. ಅದು ಖಂಡಿತವಾಗ್ಲೂ ಸಾಕಾರಗೊಳಿಸೋದಕ್ಕೆ ಇವತ್ತು ಕೆಲವೊಂದು ನಿರ್ಧಾರಗಳನ್ನ ನೀವು ತಗೋಬಹುದು. ಅದು ಇವತ್ತು ನಿಮಗೆ ಅದು ಫಲ ಕೊಡದೇ ಇದ್ರು ಕೂಡ ಭವಿಷ್ಯದ ದೃಷ್ಟಿನಲ್ಲಿ ಅದು ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಮತ್ತು ಕೆಲವೊಂದು ಚೈತನ್ಯವನ್ನ ಬೆಳೆಸಿಕೊಳ್ಳುವಂತಹ ಒಂದು ದಿನ ಆಗಿದೆ. ನಿಮ್ಮ ಸುತ್ತಮುತ್ತಲಿನ ಏನ್ ನಡೀತಾ ಇದೆ, ಯಾವ ರೀತಿ ನಾನು ನಿರ್ಧಾರ ತಗೋಬೇಕು, ಈ ಸಮಯಕ್ಕೆ ಯಾವ ನಿರ್ಧಾರ ತಗೊಂಡ್ರೆ ನನಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಯೋಜನೆಯನ್ನ ನೀವು ಮಾಡ್ಕೊಂಡು ನಿರ್ಧಾರ ತಗೊಂಡ್ರೆ ನಿಮಗೆ ಬಹಳಷ್ಟು ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಯಾವುದೋ ಇವತ್ತು ಆಪ್ತ ಸಂಬಂಧಿಕರು ನಿಮಗೆ ಬೆಂಬಲ ನೀಡುವಂತಹ ಸಾಧ್ಯತೆಗಳಿದೆ. ವ್ಯಾಪಾರದಲ್ಲಿ ಉತ್ತಮವಾಗಿ ಒಳ್ಳೆಯ ವ್ಯಾಪಾರಗಳನ್ನು ಮಾಡುವಂಥದ್ದು, ವ್ಯಾಪಾರದಲ್ಲಿ ಒಳ್ಳೆ ಹೊಸ ಕೌಶಲ್ಯಗಳನ್ನ ರೂಢಿಸಿಕೊಳ್ಳುವಂಥದ್ದು, ಬೆಳೆಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ನಿಮಗೆ ಆರ್ಥಿಕವಾಗಿರ್ತಕ್ಕಂಥ ಲಾಭಗಳಿಗೆ ಯಾವುದೇ ಒಂದು ಕೊರತೆ ಇಲ್ಲ. ನೀವು ವ್ಯಾಪಾರಸ್ಥರೇ ಇರ್ಬೋದು, ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡೋರೇ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ನೀವು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ನೀವು ಏನೇ ಕೆಲಸ ಮಾಡಿ ಕೆಲಸದಲ್ಲಿ ಇವತ್ತೇನು ಮೋಸ ಇಲ್ಲ, ನಿಮ್ ಮಾಡುವಂತ ಕೆಲಸಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಆದ್ರೆ ಭವಿಷ್ಯದ ದೃಷ್ಟಿನಲ್ಲಿ ಯೋಚನೆ ಮಾಡುವಂತಹ ಒಂದು ದಿನ ಆಗಿದೆ. ಇನ್ನು ಶಾಲಾ ಯೋಜನೆಗಳು ಕೆಲವು ಸಲಹೆಗಳನ್ನ ಪಡೆಯಬಹುದಾದಂತಹ ಒಂದು ಸಾಧ್ಯತೆಗಳಿದೆ. ಹಿಂದಿನ ಒಂದು ಕೆಲವೊಂದು ಹಳೆ ಸ್ನೇಹಿತರು, ಶಾಲಾ ಸ್ನೇಹಿತರು ಭೇಟಿ ಆಗ್ಬೋದು, ಮಾತುಕತೆ ಆಡ್ಬೋದು, ಹಿಂದಿನ ಕೆಲವೊಂದು ನೆನಪುಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಸ್ವಲ್ಪ ಬೇರೆಯವರ ನೆರವಿಲ್ಲದೆಯೇ ನೀವು ಪ್ರಮುಖ ಕೆಲಸಗಳನ್ನ ನಿಭಾಯಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದು ತುಂಬಾ ಉತ್ತಮವಾಗಿರತಕ್ಕಂಥ ವಿಚಾರ. ಧೈರ್ಯವಾಗಿ ಮುನ್ನುಗ್ಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ದಿವಸ ಆದರೂ ನಿಮ್ಮ ನೆರೆಹೊರೆಯವರು, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಎಷ್ಟು ದಿವಸ ನಿಮಗೆ ಹೆಲ್ಪ್ ಆದರು, ನಿಮ್ಮ ಒಂದು ಪ್ರಯತ್ನದ ಫಲವೇ ನಿಮಗೆ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅದು ನಿಮಗೆ ಆತ್ಮವಿಶ್ವಾಸ ಇಮ್ಮಡಿ ಮಾಡುತ್ತೆ. ಹಾಗಾಗಿ ಸ್ವಾವಲಂಬನೆಯಾಗಿ ನಿಮ್ಮ ಕೆಲಸವನ್ನ ನೀವೇ ಧೈರ್ಯವಾಗಿ ಮುನ್ನುಗ್ಗಿ. ಆದ್ರೆ ಈ ತರ ಸ್ವಲ್ಪ ಬೇರೆಯವರು ಮಾಡುವಂತ ಕೆಲಸವೂ ಕೂಡ ನೀವೇ ಧೈರ್ಯವಾಗಿ ಮುನ್ನುಗ್ಗಿ ಮಾಡಿದಾಗ ಅದರ ಫೇಲ್ಯೂರ್ ಆಯ್ತು ಅಂತಂದ್ರೆ ಪ್ರಾಬ್ಲಮ್ ಕೂಡ ಆಗುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಅದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಟ್ಟರೆ ಖಂಡಿತ ನೀವು ಸಕ್ಸಸ್ ಕಾಣ್ತೀರಿ. ಯಾಕಂತಂದ್ರೆ ಹೊಸ ಯೋಜನೆಗಳಿಗೆ ಅಥವಾ ಬುದ್ಧಿವಂತಿಕೆಗೆ ಮಕರ ರಾಶಿಯವ್ರಿಗೆ ಏನ್ ಕಡಿಮೆ, ಯಾಕಂತಂದ್ರೆ ಎಲ್ಲದಕ್ಕಿಂತಲೂ ನಿಸ್ಸೀಮರಾಗಿರ್ತಕ್ಕಂತಹ ವ್ಯಕ್ತಿತ್ವ ನಿಮ್ದು. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗಬಹುದು. ಇನ್ನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸಮಯಕ್ಕೆ ಸೂಕ್ತವಾಗಿರುವಂತದ್ದಿರಲಿ, ಹಣಕಾಸಿಗೆ ಸೂಕ್ತವಾಗಿರ್ತಕ್ಕಂಥದ್ದಿರಲಿ, ನಿಮ್ ಫೈನಾನ್ಸಿಯಲ್ ಕಂಡೀಷನ್ ನೋಡಿಕೊಂಡು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮಾನಸಿಕವಾಗಿ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಗೊಂದಲಗಳಿರುತ್ತೆ, ಚಿಂತೆಗಳಿರುತ್ತೆ, ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿರುವಂತದ್ದಿದೆ. ಅದು ಸಮಯಾನುಸಾರವಾಗಿ ಆ ಸಮಸ್ಯೆಗಳು ಸರಿಯಾಗುವಂತದ್ದಿದೆ. ತಾಳ್ಮೆ ಅನ್ನುವಂಥದ್ದು ತೆಗೆದುಕೊಳ್ಬೇಕಾಗುತ್ತೆ.
ಮತ್ತೆ ಈ ಪ್ರೇಮಿಗಳು ಬಹಳ ಆಳವಾಗಿರ್ತಕ್ಕಂಥ ಪ್ರೀತಿಯಲ್ಲಿ ಇವತ್ತು ಬೀಳುವಂತ ಸಾಧ್ಯತೆ ಇದೆ ಮಕರ ರಾಶಿಯವರಿಗೆ. ಪತಿ ಪತ್ನಿಯರ ಮಧ್ಯದಲ್ಲಂತೂ ಪ್ರಶ್ನೆಗಳೇ ಇಲ್ಲ, ಇಬ್ರು ಬಹಳ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗ್ತೀರಿ, ಆದರ್ಶ ದಂಪತಿಗಳ ತರ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಸಣ್ಣ ಪುಟ್ಟ ವಿಚಾರಗಳಲ್ಲಿ ಗೊಂದಲ ಇರೋದೇ ಸಂಸಾರ ಅಂತಂದ ಮೇಲೆ ಅದು ತಾತ್ಕಾಲಿಕವಾಗಿ ಇರುತ್ತೆ ಹೊರತು ಶಾಶ್ವತವಾಗಿ ಇರಲ್ಲ. ಅದನ್ನ ಮುಂದುವರಿಸ್ಲಿಕ್ಕೆ ಹೋಗ್ಬೇಡಿ, ಒಳ್ಳೆ ಸಂಬಂಧವನ್ನ ಒಳ್ಳೆ ಭಾವನೆಯನ್ನ ರೂಪುಗೊಳಿಸ್ಕೊಳ್ಳಿ, ಅದು ನಿಮ್ಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ನಿಮಗೆ ತಿಳ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ದಯವಿಟ್ಟು ನಿಮ್ಮ ಅಭಿಪ್ರಾಯನ ನೀವು ಕಾಮೆಂಟ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಕೂಡ ಮಾಡಲೇಬೇಕು ಅಂತೇಳಿ ನಾವು ನಿರೀಕ್ಷೆ ಮಾಡ್ತೀವಿ. ಜೊತೆಗೆ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟದ ಸಂಖ್ಯೆ 2. ಕುಂಭರಾಶಿ, ಕುಂಭರಾಶಿಯವರಿಗೆ ಇವತ್ತು ನೋಡಿ ಕೆಲವೊಂದು ಚುರುಕಾಗಿರ್ತೀರಿ, ಇವತ್ತು ಲವಲವಿಕೆಯಿಂದ ಇರ್ತೀರಿ, ಬೇಗ ಹೇಳುವಂತಹ ಸಾಧ್ಯತೆಗಳಿದೆ. ಕೆಲಸದ ವಿಚಾರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಕೊಡುವಂತಹ ಸಾಧ್ಯತೆಗಳಿದೆ. ಇವತ್ತು ನಿಮಗೆ ಆರೋಗ್ಯನೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಬೆಂಬಲಿಸುತ್ತೆ, ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ. ಯಾವುದೋ ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಕೆಲಸದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸುವಂತಹ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಖಂಡಿತ ಎಲ್ಲವೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಯಾವುದೋ ಆಪ್ತ ಸಂಬಂಧಿಕರು ನಿಮ್ಮ ಬೆಂಬಲದಿಂದಾಗಿ ನಿಮ್ಮ ವ್ಯಾಪಾರದಲ್ಲಿ ಉತ್ತಮವಾಗಿರತಕ್ಕಂತಹ ಪರಿವರ್ತನೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಯಾರೋ ಏನೋ ಸಲಹೆ ಕೊಡ್ಬೋದು, ಅವ್ರು ನಿಮ್ಮ ಹಿತೈಷಿಗಳೇ ಆಗಿರ್ಬೋದು, ಅಥವಾ ನಿಮ್ಮ ವ್ಯಾಪಾರಕ್ಕೆ ಬಂದಿರುವಂತಹ ವ್ಯಾಪಾರಿಗಳೇ ಆಗಿರ್ಬೋದು, ಏನೋ ಒಂದು ಸಲಹೆಯನ್ನ ಕೊಡ್ಬೋದು. ಆ ಸಲಹೆಯನ್ನ ನೀವು ಅನ್ವಯ ಮಾಡ್ಕೊಳ್ಳಿ, ಅದರಿಂದ ಬಹಳಷ್ಟು ನಿಮಗೆ ಆರ್ಥಿಕವಾಗಿರತಕ್ಕಂತಹ ಲಾಭಗಳು ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂತೋಷವಾಗಿರತಕ್ಕಂತಹ ಒಂದು ದಿನ ಆಗಿದೆ. ಹೊಸ ಕೆಲವೊಂದು ಚೈತನ್ಯಗಳು, ಹೊಸ ವಿಚಾರಗಳು, ಹೊಸ ಯೋಜನೆಗಳು ಇವತ್ತು ನಿಮ್ಮ ಮನಸ್ಸಿನಲ್ಲಿ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ. ಆ ಹೊಸ ಯೋಜನೆಗಳು ರೂಪುಗೊಂಡಿದ್ದು ಭವಿಷ್ಯದ ದೃಷ್ಟಿನಲ್ಲಿ ಅದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ನಿಮಗೆ ಸಹಕಾರಿ ಆಗ್ತವೆ ಅನ್ನುವಂಥದ್ದು ಸುಳ್ಳಲ್ಲ. ಇನ್ನು ಸ್ವಲ್ಪ ನಿಮ್ಮ ಮುಂದೆ ಕೆಲವೊಂದು ಪ್ರಶ್ನೆಗಳಿರುತ್ತೆ, ಕೆಲವೊಂದು ಸವಾಲುಗಳಿರುತ್ತೆ. ಆ ಒಂದು ಪ್ರಶ್ನೆಗಳನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದು ಕುಂತು ಯೋಚನೆ ಮಾಡಿ, ಗೊಂದಲಕ್ಕೆ ಎಡೆ ಮಾಡಿ ಕೊಡಬೇಡಿ. ನಿಮ್ಮಲ್ಲೇನೆ ಕೆಲವೊಂದು ದ್ವಂದ್ವವಾಗಿರತಕ್ಕಂತಹ ನಿಲುವುಗಳಿದೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು, ಯಾವ ನಿರ್ಧಾರ ತಗೋಬೇಕು ಯಾವ ನಿರ್ಧಾರ ತಗೋಬಾರ್ದು ಅನ್ನೋದ್ರ ಬಗ್ಗೆ ನೀವಿರುವಂತಹ ಕಂಡೀಷನ್, ನೀವಿರುವಂತಹ ಹಣಕಾಸಿನ ಒಂದು ಸ್ಥಿತಿಗತಿ ಯನ್ನ ನೋಡಿಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ನಾನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ದುಂದು ವೆಚ್ಚ ಮಾಡುವಂಥದ್ದನ್ನ ದಯವಿಟ್ಟು ತಪ್ಪಿಸಿ. ಯಾಕಂತಂದ್ರೆ ನಿಮ್ಮ ಹತ್ರ ಏನೋ ಒಂದಿಷ್ಟು ದುಡ್ಡಿದೆಯಪ್ಪ ಅಂತಂದ ಕೂಡಲೇ ಅದನ್ನ ಆಗಿಂದಾಗೆ ಖರ್ಚು ಮಾಡಿಬಿಡ್ತೀರಿ, ಖರ್ಚು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಇದು ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೆಯ ಒಂದು ಫಲವನ್ನ ನೀಡೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಹಣಕಾಸಿನ ಒಂದು ಖರ್ಚು ಮಾಡುವಂಥದ್ದನ್ನ ಕಡಿಮೆ ಮಾಡ್ಕೊಳ್ಳಿ, ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅಂದ್ರೆ ನಿಮ್ಗಿಂತ ನೀವು ಮಾಡುವಂತ ಕೆಲಸದಲ್ಲಿ ನಿಮ್ಗಿಂತ ಹಿಂದೆ ಬರೋರೆಲ್ಲ ಮುಂದೆ ಹೋಗ್ತಾ ಇದಾರೆ, ನಾನು ಇಂಪ್ರೂವ್ಮೆಂಟ್ ಆಗಿಲ್ಲಲ್ವಾ ಅಲ್ಲ ಅನ್ನುವಂಥದ್ದು ಯೋಚನೆ ನಿಮ್ ಮನಸ್ಸಿನಲ್ಲಿ ಇದೆ ಅನ್ನೋದಾದ್ರೆ ದಯವಿಟ್ಟು ಅದನ್ನ ಕಡಿವಾಣವನ್ನ ಹಾಕೊಳ್ಳಿ. ಇಲ್ಲ ಒಂದು ಪೆನ್ ಪೇಪರ್ ತಗೊಂಡು ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ನನ್ನ ಖರ್ಚು ಎಷ್ಟಿದೆ, ಲಾಭ ಎಷ್ಟಿದೆ, ಎಷ್ಟು ನನ್ಗೆ ದುಡ್ಡು ಬರ್ತಾ ಇದೆ, ನಾನು ಎಷ್ಟು ಖರ್ಚು ಮಾಡಬೇಕು, ಎಷ್ಟರಲ್ಲಿ ಉಳಿಸ್ಕೋಬೇಕು ಅನ್ನುವಂತ ಒಂದು ನಿಮ್ಮದೇ ಆದಂತಹ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಕೊಂಡು ನೀವು ಕೆಲಸವನ್ನು ಮಾಡ್ಕೊಳ್ಳಿ. ನಿಮ್ಗೆ ಖಂಡಿತವಾಗಿಯೂ ಪ್ರಯೋಜನ ಆಗುತ್ತೆ, ಲಾಭ ಆಗುತ್ತೆ ಅನ್ನುವಂಥದ್ದನ್ನ ನೀವು ಗಮನಿಸಬೇಕಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಿ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಆಳವಾಗಿರತಕ್ಕಂತಹ ಒಂದು ಚರ್ಚೆ ನಡೀತದೆ. ಯಾವುದೇ ಒಂದು ಹಳೆ ವಿಚಾರಗಳ ಬಗ್ಗೆ ಚರ್ಚೆ ನಡೀಬಹುದು, ಹಳೆ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಆ ಚರ್ಚೆ
ಆರೋಗ್ಯಪೂರ್ಣವಾಗಿರುತ್ತೆ, ಪತಿ ಪತ್ನಿಯರ ಮಧ್ಯದಲ್ಲಿ ಸಂಬಂಧಗಳು ಗಟ್ಟಿ ಮಾಡುವಂತದ್ದಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂತ ವಿಚಾರ. ಪ್ರೇಮಿಗಳ ಮಧ್ಯದಲ್ಲಿ ಕೆಲವೊಂದು ದ್ವಂದ್ವವಾಗಿರತಕ್ಕಂತ ವಿಚಾರಗಳು ಇದ್ರೂ ಕೂಡ ಕೊನೆಗಳಿಗೆಯಲ್ಲಿ ಒಳ್ಳೆಯ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಕುಂಭರಾಶಿಯವರಿಗೆ ಬಹಳ ಉಪಯುಕ್ತವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ರಿ ಅಂತ ಭಾವಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅಭಿಪ್ರಾಯ ತಿಳಿಸೋದು ಮರಿಬೇಡಿ. ಹೇಗೆ ಅನಿಸ್ತು ಅನ್ನುವಂಥ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ, ಅದು ನಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ನಿಮ್ಮ ಅಭಿಪ್ರಾಯ ಅನ್ನುವಂಥದ್ದನ್ನ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ, ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಇವತ್ತು ಅದೃಷ್ಟದ ಸಂಖ್ಯೆ 9. ಮೀನರಾಶಿ, ಮೀನರಾಶಿಯವರು ನೋಡಿ, ನಾನು ನಿನ್ನೆ ಆದರೂ ಕೂಡ ಹೇಳಿದ್ದೀನಿ, ಕೆಲವೊಂದು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಹೆಚ್ಚು ಲಾಭಗಳು ನಿಮಗೆ ಕಂಡು ಬರುತ್ತೆ, ಅನುಕೂಲತೆಗಳು ಕಂಡು ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ನೀವೇನಾದರೂ ಬೆಳೆಸ್ಕೊಂಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲವೇ ಸಿಕ್ಕಿರುತ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇವತ್ತು ಕೂಡ ನಾನು ಈ ಒಂದು ಸಲಹೆಯನ್ನು ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಮರೆಯಲ್ಲ. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಕೊಂಡು ತಾಳ್ಮೆಯಿಂದ, ಎಚ್ಚರಿಕೆಯಿಂದ, ಸಮಯ ಪ್ರಜ್ಞೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಇಂದಿನ ದಿನ ನಿಮ್ಮ ಬಳಿ ಸಾಲವನ್ನು ಕೇಳಲಿಕ್ಕೆ ಕೆಲವೊಂದು ಜನರು ಬರಬಹುದು, ಖಂಡಿತವಾಗ್ಲೂ ಸಹಾಯ ಮಾಡೋದಿದ್ರೆ ಮಾಡಿ. ಆದರೆ ನಿಮ್ಮ ಎಚ್ಚರಿಕೆ ನಿಮ್ಮ ಕೈಯಲ್ಲಿರಬೇಕು. ತಾಳ್ಮೆಯಿಂದ ಇಟ್ಟುಕೊಂಡು ಅವು ಆ ದುಡ್ಡು ನನಗೆ ವಾಪಸ್ ಬರುತ್ತಾ ಬರಲ್ಲ ಅನ್ನುವಂಥ ಯೋಚನೆ ಇದ್ರೆ, ಬರುತ್ತೆ ಅನ್ನುವಂಥ ಪ್ರಾಮಾಣಿಕತೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ, ಅವರಲ್ಲಿ ಇತ್ತು ಅಂತಂದ್ರೆ, ಅದು ನಿಮಗೆ ಅನಿಸ್ತು ಅಂತಂದ್ರೆ ವ್ಯವಹಾರವನ್ನು ಮಾಡಿಕೊಳ್ಳಿ. ಸ್ನೇಹಿತರಿಂದ ನಿಮ್ಮ ತಪ್ಪಿನ ಅರಿವಾಗುವಂತಹ ಸಾಧ್ಯತೆಗಳಿದೆ. ನೀವೆಲ್ಲಿ ತಪ್ಪು ಮಾಡ್ತಾ ಇದ್ರಿ, ಎಲ್ಲಿ ದುಡುಕ್ತಾ ಇದ್ರಿ, ಇದ್ರ ಬಗ್ಗೆ ನಿಮ್ಮ ಸ್ನೇಹಿತರು ನಿಮಗೆ ಸಲಹೆಯನ್ನ ನೀಡುವಂತಹ ಸಾಧ್ಯತೆಗಳಿದೆ. ಅದನ್ನ ಒಳ್ಳೇದಾಗಿತ್ತು ಅಂತಂದ್ರೆ ಖಂಡಿತ ಸ್ವೀಕಾರ ಮಾಡಿ, ಕೆಟ್ಟದಾಗಿತ್ತು ಅಂತಂದ್ರೆ ಬೆಟ್ಟ ಹಾಕಿ ನಿಮ್ಮಲ್ಲೇ ನೀವು ಆತ್ಮಾವಲೋಕನ ಮಾಡಿಕೊಂಡು ನೀವು ನಡೆಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಮನೆಯಲ್ಲಿ ಸೂಕ್ಷ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬುದ್ಧಿವಂತಿಕೆಯ ಪ್ರಭಾವವನ್ನ ಬಳಸಬೇಕಾಗತ್ತೆ. ಅನೇಕ ಜವಾಬ್ದಾರಿ ಇದೆ, ಅನೇಕ ಸಮಸ್ಯೆಗಳಿದೆ, ಸೂಕ್ಷ್ಮವಾಗಿರತಕ್ಕಂತಹ ಕೆಲವೊಂದು ವಿಚಾರಗಳಿದ್ದಾವೆ. ಹಾಗಾಗಿ ಅಷ್ಟೇ ಸೂಕ್ಷ್ಮವಾಗಿ ಅದನ್ನ ನೋಡಿಕೊಂಡು ಅದನ್ನ ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಇವತ್ತು ಬಹಳ ವಿಶೇಷವಾಗಿ ಪ್ರೇಮಿಗಳು ಒಂದು ಅನುಕೂಲಕರವಾಗಿರತಕ್ಕಂತಹ ದಿನ ಇರುತ್ತೆ. ಪ್ರೇಮಿಗಳಿಗೆ ತುಂಬಾ ಅನುಕೂಲಕರವಾಗಿರತಕ್ಕಂತ ದಿನ ಇರುತ್ತೆ. ಜೀವನದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳು, ಒಳ್ಳೆ ಒಳ್ಳೆ ಯೋಜನೆಗಳನ್ನ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಪ್ರೇಮಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳಿದೆ. ಇನ್ನು ಕೆಲಸದಲ್ಲಿ ಸ್ವಲ್ಪ ಹೊಸ ವಿಚಾರಗಳನ್ನ ನೀವು ಬಳಸ್ಕೋಬೇಕಾಗತ್ತೆ. ಹೊಸ ಜನರನ್ನ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ. ಜಾಸ್ತಿ ಜನರನ್ನ ಭೇಟಿ ಆದಾಗ ಸ್ವಲ್ಪ ಅಸಮಾಧಾನ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಮಾನಸಿಕವಾಗಿ ಸ್ವಲ್ಪ ಗೊಂದಲಗಳು ಉಂಟಾಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ರಿಂದ ಸ್ವಲ್ಪ ಯೋಚನೆಯನ್ನ ಮಾಡ್ಕೊಳ್ಳಿ. ಸಮಾಧಾನವಾಗಿರ್ಲಿಕ್ಕೆ, ನಿಮ್ಮ ನೀವೇ ಸಂತೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಫಲಗಳು ನಿಮ್ಗೆ ಸಿಗುತ್ತೆ. ಇನ್ನು ಇವತ್ತು ಸಾಮಾನ್ಯ ದಿನ ಆಗಿದ್ರೂ ಕೂಡ ಅದ್ಭುತವಾದಂತಹ ದಿನವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದಿಷ್ಟು ಎಚ್ಚರಿಕೆಗಳನ್ನ ನೀವು ಪಾಲಿಸ್ಕೊಳ್ಳಿ. ಈ ಸ್ವಲ್ಪ ಈ ಖಾಲಿ ಇರುವಂತಹ ಸಮಯಗಳಲ್ಲಿ ಸ್ವಲ್ಪ ಮೊಬೈಲ್ ಯೂಸ್ ಮಾಡುವಂತದ್ದನ್ನ ಕಡಿಮೆ ಮಾಡ್ಕೊಳ್ಳಿ. ಜೀವನಕ್ಕೆ ಬೇಕಾಗಿರುವಂತಹ ಅವಶ್ಯಕತೆ ಇರತಕ್ಕಂತ ಕೆಲಸಗಳ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ. ಅದು ನಿಮಗೆ ಬಹಳಷ್ಟು ಪ್ರಯೋಜನಗಳನ್ನ ತಂದುಕೊಡುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಪತಿ ಪತ್ನಿಯರ ಮಧ್ಯದಲ್ಲಂತೂ ಅದ್ಭುತವಾಗಿರ್ತಕ್ಕಂತ ಫಲ ಇದೆ. ಹೊಂದಾಣಿಕೆಯಲ್ಲಿ ಏನು ತೊಂದರೆ ಇಲ್ಲ, ಸಣ್ಣ ಪುಟ್ಟ ವಿಚಾರಗಳಲ್ಲಿ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಜಾಸ್ತಿ ಅದನ್ನ ರಬ್ಬಲ್ ಹೇಳದ ಹಾಗೆ ಎಳಿಲಿಕ್ಕೆ ಹೋಗ್ಬೇಡಿ. ನೀವು ತಾಳ್ಮೆಯನ್ನು ತೆಗೆದುಕೊಂಡ್ರೆ ಆ ಸಮಸ್ಯೆಗಳು ಶೀಘ್ರವಾಗಿ ಶಮನಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ವಿಡಿಯೋದಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳನ್ನು ತಿಳ್ಕೊಂಡ್ರಿ ಅಂತ ಭಾವಿಸಿದ್ದೀನಿ. ನಿಮ್ಮ ಅಭಿಪ್ರಾಯ ತಿಳಿಸಿ, ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ.
ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 6.